ಕಂಬಳ ಸಂಭ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರೀಶ್ ಮುಲ್ಕೆ. ಯಸ್, ಈಗಾಗಲೇ ನಾವು ನೋಡ್ತಾ ಇರಬಹುದು, ಈಗಾಗಲೇ ಕಂಬಳ ಅನ್ನುವಂಥದ್ದಕ್ಕೆ ಗ್ರೀನ್ ಸಿಗ್ನಲ್ ಅನ್ನುವಂಥದ್ದು ಸಿಗ್ತಾ ಇದೆ. ಯಾವ ರೀತಿಯಲ್ಲಿ ಕಂಬಳ ಆಯೋಜಕರು ಪ್ಲ್ಯಾನ್ಗಳನ್ನು ಮಾಡ್ತಾ ಇದ್ದಾರೆ, ಕಂಬಳ ಅನ್ನುವಂಥದ್ದು ಹೇಗೆ ಮುಂದಿನ ದಿನಗಳಲ್ಲಿ ಇರುತ್ತೆ ಅನ್ನುವಂಥದ್ರ ಬಗ್ಗೆ ಮಾತಾಡಬೇಕು. ಯಸ್, ವಿಶೇಷ ಅತಿಥಿಯಾಗಿ ನಮ್ಮ ಸ್ಟುಡಿಯೋದಲ್ಲೇ ಜಾಯ್ನ್ ಆಗಿದ್ದಾರೆ ಜಿಲ್ಲಾ ಕಂಬಳ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ವಿಜಯಕುಮಾರ್ ಕಂಗಿನಮನೆ ಅವರು ನಮ್ಮ ಜೊತೆ ನೇರ ಸಂಪರ್ಕಕ್ಕೆ ಸ್ವಾಗತ. ನಮಸ್ಕಾರ. ಎಸ್, ಈಗಾಗಲೇ ನಾವು ವಿಶೇಷ ಒಂದು ಸಂಭ್ರಮ ಪಡಿಸುವಂಥ ಕೆಲಸ, ಯಾಕಂದರೆ ದಕ್ಷಿಣ ಕನ್ನಡ ಜಿಲ್ಲೆ ಆಗಿರ್ಬೋದು ಬಹಳಷ್ಟು ಹೆಸರುವಾಸಿಯಾಗಿರುವಂಥದ್ದು ಮತ್ತು ಜಾನಪದ ಕ್ರೀಡೆಗೆ ಹೆಸರಾಗಿರುವಂಥದ್ದು ಕಂಬಳ ಅನ್ನುವಂಥದ್ದು. ಈ ಕಂಬಳ ಮತ್ತೆ ನಮಗೆ ನಮ್ಮ ಕೈಗೆ ಸಿಕ್ಕಿದೆ, ಆ ಒಂದು ಆಟ ಸಿಗ್ತಾ ಇದೆ ಅನ್ನುವಂಥದ್ದನ್ನು ಹೇಗೆ ಅನ್ನಿಸ್ತಾ ಇದೆ ನಿಮಗೆ? ಮೊದಲಿಗೆ ನಮ್ಮ ವೀಕ್ಷಕರೆಲ್ಲರಿಗೂ ಕೂಡ ನಾಗರ ಪಂಚಮಿಯ ಶುಭಾಶಯಗಳನ್ನು ಹೇಳ್ತಾ ಇದ್ದೆ. ಈ ದಿನ ಅಂದರೆ ಅತ್ಯಂತ ಸಂಭ್ರಮದ ದಿನ. ಈ ತುಳುನಾಡಿನ ಇತಿಹಾಸಗಳಲ್ಲಿ ಮಳೆಗಾಲದ ಒಂದು ಸಂಭ್ರಮದ ದಿನ ಅಂದರೆ ನಾಗರ ಪಂಚಮಿ. ಈ ನಾಗಾರಾಧನೆಯನ್ನು ಆರಾಧಿಸಿಕೊಂಡು ಬಂದಿರತಕ್ಕಂಥ ಎಲ್ಲ ಜನ ಈ ನಾಗನಿಗೆ ಒಂದು ತನು ಅಂದರೆ ಅಂದರೆ ತಂಪನ್ನು ಎರೆಯುವಂಥ ಹಾಲು ಮತ್ತು ಎಳನೀರನ್ನು ಎರೆಯುವಂಥ ದಿನ. ಅದರ ಜೊತೆ ನಮ್ಮ ಕಂಬಳಕ್ಕೂ ಒಂದು ಒಂದು ಸಂತೋಷದ ದಿನ. ದಿನ ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರತಕ್ಕಂಥ ಜಿಲ್ಲೆ ನಮ್ಮದು. ನಮ್ಮ ಜಿಲ್ಲೆಯಲ್ಲಿ ಕುಂದಾಪುರದಿಂದ ನಮ್ಮ ಕಾಸರಗೋಡು ತನಕ, ಬಂಗ್ವಾಡಿಯಿಂದ ಇಲ್ಲಿ ಉಳ್ಳಾಲ ತನಕ ಹಿಡಿದ್ರೆ ಈ ತುಳು ಮಾತನಾಡುವವರು 5 ನಮೂನಿಯ ತುಳು ಮಾತಾಡ್ತಾರೆ. ಒಂದೊಂದು ಕಡೆ ಹೋದ್ರೆ ಒಂದೊಂದು ತುಳು ಭಾಷೆ ಇದೆ. ಆದರೆ ಕಂಬಳ ಅನ್ನೋದು ಎಲ್ಲ ಕಡೆಯೂ ಒಂದೇ ರೀತಿಯಲ್ಲಿ ನಡೀತಾ ಇದೆ. ಸುಮಾರು 2014 ಈ ಕಂಬಳಕ್ಕೆ ಒಂದು ಅಡೆತಡೆ ಪ್ರಾರಂಭ ಆಯಿತು. ಈ ಮಣಿಲಾಲ್ ವಲಿಯತ್ ಅನ್ನೋರು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಜಲ್ಲಿಕಟ್ಟಿನ ರೀತಿಯ ಹಿಂಸಾ ರೀತಿಯ ಒಂದು ಕಂಬಳಗಳು ನಡೀತಾ ಇವೆ ನಿಮ್ಮ ರಾಜ್ಯದಲ್ಲಿ, ಅದನ್ನು ನೀವು ಅದ್ರ ಹಿಂಸೆಯನ್ನು ತಡೆಗಟ್ಟಬೇಕು, ಕಂಬಳ ನಿಲ್ಲಿಸಬೇಕು ಅನ್ನೋದು ಮನವಿಯನ್ನು ಕೊಟ್ಟರು. ಅದಕ್ಕೆ ಕರ್ನಾಟಕದ MR ಸೋಮಶೇಖರಪ್ಪ, ಕಾನೂನು ಸಂಸದೀಯ ವ್ಯವಹಾರಗಳ ಕಾರ್ಯದರ್ಶಿಯವರು ಸ್ಪಂದಿಸಿ ಅದನ್ನು DC ಹ್ಯಾಂಡ್ ಓವರ್ ಮಾಡಿದರು. ಅವರೊಂದು ಮನವಿ ಕೊಟ್ಟಿದ್ದಾರೆ, ಕಂಬಳವನ್ನು ಅಲ್ಲಿ ಹಿಂಸೆ ನಡೀತದೆ ನಿಲ್ಲಿಸಬೇಕು. ಸೋಮಶೇಖರಪ್ಪರವರಿಗೂ ಕಂಬಳದ ಬಗ್ಗೆ ಏನು ಗೊತ್ತಿಲ್ಲ, ಅದರ ಬಗ್ಗೆ ಅಷ್ಟಿಲ್ಲ. ಜಿಲ್ಲಾಧಿಕಾರಿಯವರಿಗೂ ಇದು ಹಿಂಸೆ ಉಂಟಾ ಇಲ್ವ ಅಂತ ಹೇಳಿದ್ರೆ ಪರಿಶೀಲನೆ ಮಾಡುವಂಥ ವ್ಯವಧಾನ ಕೂಡ ಅಷ್ಟೇ ಇಲ್ಲ. ಇಮಿಡಿಯೇಟ್ ಆಗಿ ಹೋಗಿ ಕಂಬಳವನ್ನು ನಿಷೇಧಿಸಿದ್ರು. ಶಿರ್ವದಲ್ಲಿ ನಡೀತಕ್ಕಂಥ ಕಂಬಳವನ್ನು ಓಡಿಸಲೇಬಾರದು. ವಿಶಾಲ್ ಕುಮಾರ್ ಅವರು DC ಆಗಿದ್ದರು, ಇದರಲ್ಲಿ ಇಬ್ರಾಹಿಂ ಅವರು ಇಲ್ಲಿ DC ಆಗಿದ್ದರು. ಇವರಿಗೂ ಕೂಡ ಅವರು ಲೆಟರ್ ಬರೆದಿದ್ದರು, ತಕ್ಷಣ ನಿಲ್ಲಿಸಬೇಕಂತ ತಕ್ಷಣ ನಿಂತು ಹೋಯ್ತು. ಏನು ಅಂತ ನಮಗೂ ಗೊತ್ತಾಗಲಿಲ್ಲ. ಕಂಬಳದ ಎಲ್ಲ ಅಭಿಮಾನಿಗಳಿಗೆ ಏನಂತ, ಇದು ಯಾಕೆ ನಿಂತು ಹೋಯಿತು, ಎಲ್ಲಿ ಹಿಂಸೆ ಏನು ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಆಗಲಿಲ್ಲ. ಆವಾಗೊಂದು ನಾವು ಹೋರಾಟವನ್ನು ಮಾಡಿ ಇದು ಮಂಗಳೂರಲ್ಲಿ ಒಂದು ಪ್ರತಿಭಟನಾ ಒಂದು ಸಭೆ ಆದ ರೀತಿ ಎಲ್ಲ ಕೋಣಗಳೆಲ್ಲ ಪಾಲ್ಗೊಂಡೊಂದು 25,000 ಜನ ಮಿಗಿಲಾಗಿ ಬಂದು ಮಂಗಳೂರಿನ ಇತಿಹಾಸದಲ್ಲಿ ಪ್ರಪ್ರಥಮ ಹೌದು ಕೃಷಿಕರ ಕ್ರೀಡೆಗೆ ಒಂದು ಹೋರಾಟವನ್ನು ಮಾಡಿದ್ವಿ. 12/12/2014 ಕರ್ನಾಟಕ ವಿಭಾಗೀಯ ಪೀಠ, ಎಲ್ಲೂ ಕೂಡ ಕಂಬಳ ಬೇರೆ ಜಲ್ಲಿಕಟ್ಟು ಬೇರೆ, ಜಲ್ಲಿಕಟ್ಟಿಗೂ ಕಂಬಳಕ್ಕೆ ಹೋಲಿಕೆ ಇಲ್ಲ, ಅದರಿಂದಾಗಿ ಕಂಬಳ ನಡೆಸಬಹುದು. ಕೆಳಗಿನ ಕಂಡೀಷನ್ ಒಂದು 5-6 ಕಂಡೀಷನ್ ಹಾಕಿಬಿಟ್ಟು ಕಂಬಳವನ್ನು ನಡೆಸಲಿಕ್ಕೆ ಅನುಮತಿ ಮಾಡಿಕೊಟ್ಟು 21 ಬಾರಾಡಿ ಕಂಬಳದೇ ಪ್ರಥಮ ಕಂಬಳವನ್ನು ಆಯೋಜನೆ ಮಾಡಿದರು. ಆವಾಗ ಈ ಪೇಟಾದವರು ಹೇಳಿದ್ರು ನಮಗೂ ಅದನ್ನು ವೀಕ್ಷಣೆ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅಂತ ಕೇಳಿದಾಗ ಅದಕ್ಕೂ ಅವಕಾಶ ಮಾಡಿಕೊಟ್ಟು ಇಲ್ಲ ಸಲ್ಲದ 32 ಕೇಸ್ಗಳನ್ನು ನಮ್ಮ ಮೇಲೆ ಅವರು ಆಪಾದಿಸಿದ್ರು. ನೀವು ಅದನ್ನು ಆಸ್ಪದ ಮಾಡಿಕೊಟ್ಟದ್ದೇ ವೀಕ್ಷಣೆಗೆ ಒಂದು ಏನು ಅನುವು ಮಾಡಿಕೊಟ್ರೆ ಸಮಸ್ಯೆ ಆಯಿತು. 32 ಕೇಸ್ಗಳನ್ನು ಹಾಕಿಬಿಟ್ರು, ಏನು ಮೂಗುದಾರ ಹಿಡಿತಾರೆ, ಅದನ್ನು ಹೊಡಿತಾರೆ, ಬಾಲ ಹಿಡಿತಾರೆ, ಟೆಂಪೋದಲ್ಲಿ ಕೊಂಡೋಗ್ತಾರೆ, ಏನೆಲ್ಲ ಯಾವುದೂ ಕೂಡ ಒಂದು ಹಿಂಸಾತ್ಮಕವಾದಂಥ ಕೇಸೇ ಅಲ್ಲ. ಹಾಗೆ ಇಲ್ಲಿ ನಮ್ಮ ಅಣ್ಣಾಮಲೆಯವರು SP ಆಗಿದ್ದರು, ಅವರು ಏನು ಹೇಳಿದ್ರು ಅಂದರೆ ಇದಿಲ್ಲ, ಈ ಕಂಪ್ಲೇಂಟನ್ನು ತೆಗೊಳ್ಳಿಕ್ಕೆ ಬರೋದಿಲ್ಲ, ಇದು ಹಿಂಸೆ ಅಲ್ಲ, ಅದರಿಂದ ಯಾವುದನ್ನು ಕೂಡ FIR ದಾಖಲಾಗೂ ಇಲ್ಲ. ಆ ವರ್ಷ ಇಡೀ ಅದನ್ನು ಹೈಕೋರ್ಟ್ನಲ್ಲಿ ತಡೆಯಾಜ್ಞೆಯಲ್ಲಿ ಆ ವರ್ಷ ಕಂಬಳ ನಡೆದು ಹೋಯಿತು. ಆ ವರ್ಷ ಕಂಬಳ ನಡೆದೋದಾಗ ಆ ಪೀಠದಲ್ಲಿ ಏನಾಯಿತು ಅಂತ ಹೇಳಿದ್ರೆ ನಿಮ್ಮ ಈ ವರ್ಷದ ಸೆಷನ್ ಇದು ಕಂಬಳ ಮುಗಿಯಿತು, ಇದು ಈ ಸ್ಟೇ ಇನ್ನು ಬೇಡ ಅಂತೇಳಿ ವಿಡ್ರಾಲ್ ಆಯಿತು, ಕೇಸಲ್ಲಿಗೆ ಮುಗಿದೋಯ್ತು. ಮತ್ತೆ ಕಂಬಳ ಮಾಡಬೇಕಿದ್ರೆ ನಮಗೆ ಅವಕಾಶ ಏನು ಮಾಡೋದು ಅಂತೇಳಿ ಗೊತ್ತಾಗಲಿಲ್ಲ ನಮಗೆ. ಆವಾಗ ಈ ಪಶುಸಂಗೋಪನಾ ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಲ್ಲಿ ಅಂದರೆ ಮಂಜು ಅವರು ಸಚಿವರಾಗಿದ್ದರು, ಅವರಲ್ಲಿ ನಾವು ಒಂದು ಮನವಿಯನ್ನು ಕೊಟ್ಟಿರಿ, ಎಲ್ಲೂ ಕೂಡ ಸುಪ್ರೀಂ ಕೋರ್ಟ್ ಜಲ್ಲಿಕಟ್ಟು ನಿಷೇಧ ಮಾಡುವಾಗ ಎಲ್ಲಿಯೂ ಕೂಡ ಕಂಬಳದ ಬಗ್ಗೆ ಉಲ್ಲೇಖ ಇಲ್ಲ. ಕಂಬಳವನ್ನು ನಿಷೇಧ, ಜಲ್ಲಿಕಟ್ಟು ಮಾತ್ರ ನಿಷೇಧ ಇರುತ್ತೆ. ಕಂಬಳ ಅಂದರೆ ಬೇರೆ, ಜಲ್ಲಿಕಟ್ಟು ಬೇರೆ. ಜಲ್ಲಿಕಟ್ಟು ಎತ್ತು ಮತ್ತು ಮನುಷ್ಯನ ಮೇಲೆ ಫೈಟಿಂಗ್, ಕಂಬಳ ಪ್ರಾಣಿ ಹಾನಕ್ಕಿಂತಲೂ ಹೆಚ್ಚು ಇವರು ಜನರು ಸಾಯ್ತಾರೆ, ಅದರಲ್ಲಿ ಪ್ರಾಣಿಯೊಂದಿಗೆ ಹೋರಾಟ ಮಾಡಬೇಕು. ಕಂಬಳದಲ್ಲಿ ಹಾಗಿಲ್ಲ. ಕಂಬಳ ಅಂತ ಹೇಳಿದ್ರೆ ಒಂದು ನೇಗಿಲು ಹಿಡಿದು ಉಳುವೆ ಮಾಡುವಷ್ಟು ಕೂಡ ಸ್ಟ್ರೈನ್ ಅದಕ್ಕೆ ಓಡುವಾಗ ಇರುವುದಿಲ್ಲ, ಯಾವುದೇ ಕೋಣಕ್ಕೆ ಅಂತ ಒಂದು ಸುಲಭದ ಇದು ಓಟ. ಅದ್ರ ಹಿಂದೆ ನಾವು ಓಡ್ತೀವಿ, ಸ್ವಲ್ಪ ಎಡವಾಗ ಒಂದು ಸ್ವಲ್ಪ ಹಿಂಸೆ ಅಂತ ಹೊಡೆಯುವಂಥದ್ದು ಇದ್ರೂ ಕೂಡ ಅದನ್ನು ನಾವು ಸಮಿತಿಯವರು ಅದನ್ನು ಕಂಡೀಷನ್ ಮಾಡಿ ಎಲ್ಲ ನಿಲ್ಲಿಸಿದ್ದೀವಿ. ಅದನ್ನು ಆಧಾರದ ಮೇಲೆ ಪಶುಸಂಗೋಪನಾ ಸಚಿವರಲ್ಲಿ ಮನವಿ ಮಾಡಿದಾಗ 15
2018-12 2015 ನಮ್ಗೊಂದು ಆದೇಶ ಕೊಟ್ಟರು. ಯಾವಾಗ ಹೈಕೋರ್ಟ್ನಲ್ಲಿ ಏನು ಷರತ್ತುಗಳನ್ನು ಹಾಕಿದ್ದಾರೋ ಆ ಮುಖಾಂತರ ನೀವು ಕಂಬಳ ಮಾಡೋದಾದ್ರೆ ಸರ್ಕಾರ ಅದಕ್ಕೆ ಸಮ್ಮತಿ ಕೊಡ್ತದೆ ಅನ್ನೋದನ್ನು ಆದೇಶ ಪಡ್ಕೊಂಡ್ವಿ. 2015-16 ಕಂಬಳ ಅದರಲ್ಲಿ ನಡೀತಾ ಹೋಯ್ತು. ಆದರೆ ಮಧ್ಯದಲ್ಲಿ ಏನಾಯ್ತು ಅಂದರೆ ಕೇಂದ್ರ ಸರ್ಕಾರ 2016 ಜನವರಿ 7 ಕಾನೂನು ಮತ್ತು ನಮ್ಮ ಏನು ಪಶು ಇದರಲ್ಲಿ ಏನಂತಲ್ಲ ಪರಿಸರ ಮತ್ತು ಸಚಿವರು ಸೇರಿಕೊಂಡು ಒಂದು ಜಲ್ಲಿಕಟ್ಟು ಮತ್ತು ಕಂಬಳಕ್ಕೆ ಎತ್ತಿನಗಾಡಿಗೆಲ್ಲ ಸೇರಿಸಿ ಒಂದು ಕಾನೂನನ್ನು ತಿದ್ದುಪಡಿ ಮಾಡಿದರು. ಕಾನೂನು ತಿದ್ದುಪಡಿ ಮಾಡಿ ಇದು ಮಾಡಬಹುದು, ಕೆಲವು ಕಂಡೀಷನ್ಗಳಂತೆ ಅಂದರೆ ಹಿಂಸೆಯಾಗದ ರೀತಿಯಲ್ಲಿ ಇದನ್ನು ಆಚರಣೆ ಮಾಡಬಹುದು ಅನ್ನೋಂಥದ್ದು ಆದೇಶ ಕೊಟ್ಟಿದೆ 7 ಜನವರಿ 2016. ಅದನ್ನು 12-1 ಜನವರಿಯಲ್ಲಿ ಅವರು ಸುಪ್ರೀಂ ಕೋರ್ಟಲ್ಲಿ ದಾವಾ ದಾಖಲು ಮಾಡಿದರು. ಆ ಇಲಾಖೆಗೆ ಅದನ್ನು ತಿದ್ದುಪಡಿ ಮಾಡುವಂಥ ಅಧಿಕಾರ ಇಲ್ಲ, ಅವರು ಮಾಡಿದ್ದು ಸರಿಯಲ್ಲ ಅಂತೇಳಿ ಸುಪ್ರೀಂ ಕೋರ್ಟಲ್ಲಿ ವಾದ ಮಾಡಿಸಿದ್ರು. ಅದಕ್ಕೆ ತಡೆಯಾಜ್ಞೆಯನ್ನು ಸುಪ್ರೀಂ ಕೋರ್ಟ್ ಕೊಟ್ಟು ಆ ಸುಪ್ರೀಂ ಕೋರ್ಟ್ ತಡೆಯಾಜ್ಞೆಯನ್ನು ಹಿಡ್ಕೊಂಡು ಬಂದು ಇವರು ಕರ್ನಾಟಕ ಸರ್ಕಾರಕ್ಕೆ ಪುನಃ ಮನವಿ ಕೊಟ್ಟರು. ನೋಡಿ, ಅದು ಆ ಆದೇಶವನ್ನು ಎಂತ ಕೇಂದ್ರ ಸರ್ಕಾರದ ಆದೇಶವನ್ನು ಸರ್ಕಾರ ಸುಪ್ರೀಂ ಕೋರ್ಟ್ ಒಪ್ಪಲಿಲ್ಲ, ತಡೆಯಾಜ್ಞೆ ಇದೆ, ನೀವು ಕೂಡ ಇದನ್ನು ನಿಲ್ಲಿಸಬೇಕು ಅಂತ. ಈ ಸರ್ಕಾರದ ಕಾರ್ಯದರ್ಶಿಗಳೇನು ಮಾಡಿದರು, ತಾವು ಕೊಟ್ಟಂತ ನಮಗೇನು ಅನುಮೋದನೆಯನ್ನು ಕೊಟ್ಟಿದ್ರೆ ಅದನ್ನು ವಾಪಸ್ ಪಡ್ಕೊಂಡಾಗ ನಾವು ಹೈಕೋರ್ಟ್ಗೆ ಮೆಟ್ಟಲೇರಿ March 2, 2002 ಒಂದು ತಡೆಯಾಜ್ಞೆಯನ್ನು ತಂದ್ವಿ. ಅದು ನಾವೆಲ್ಲ ತಯಾರು ಮಾಡಿದ್ವಿ, ನಮಗೊಂದು ಆದೇಶ ಕೊಟ್ಟು ಮತ್ತೆ ವಾಪಸ್ ಪಡ್ಕೊಂಡು ಸರಿಯಲ್ಲ, ನಾವು ಏನೂ ತಪ್ಪು ಮಾಡಲಿಲ್ಲ, ನೀವೇನೆಲ್ಲ ಷರತ್ತುಗಳನ್ನು ಹಾಕಿದರೆ ತಾತೂ ತಪ್ಪದೆ ನಾವು ಮಾಡಿದ್ದೀವಿ ಅನ್ನೋದಕ್ಕೆ ನಮ್ಮ ಹತ್ರ ಪುರಾವೆ ಇದೆ, ಎಲ್ಲ ಬಂದು ವೀಕ್ಷಣೆ ಮಾಡಬಹುದು ಅಂತ ಹೇಳಿದಾಗ ಮತ್ತೆ ನಮಗೆ ಸ್ಟೇ ಸಿಕ್ಕಿಬಿಟ್ಟು ಮತ್ತೆ 2 ಕಂಬಳಗಳು ಆಯೋಜನೆ ಆಯಿತು, ಉಪ್ಪಿನಗಡಿ ಮತ್ತು ಪುತ್ತೂರು. ಅದನ್ನೇ ಇಟ್ಕೊಂಡು ನಾವು ಜಿಲ್ಲಾಧಿಕಾರಿಗಳಂದರೆ 2016 ಕಳೆದ ವರ್ಷ ಅಕ್ಟೋಬರಲ್ಲಿ ಒಂದು ಮನವಿಯನ್ನು ಕೊಟ್ವಿ ಜಿಲ್ಲಾಧಿಕಾರಿಗೆ. ಪ್ರತಿ ವರ್ಷ ಮನವಿ ಕೊಡ್ತೀವಿ. ಮನವಿಯನ್ನು ಕೊಟ್ಟಾಗ ಜಿಲ್ಲಾಧಿಕಾರಿ ಅವರು ಏನು ಹೇಳಿದರು ಅಂತ ಹೇಳಿದರೆ, ಸುಪ್ರೀಂ ಕೋರ್ಟಿನಲ್ಲಿ ಸ್ಟೇ ಇರುವ ಕಾರಣ ನಾನು ನಿಮಗೆ ಇದನ್ನು ಪರ್ಮಿಷನ್ ಕೊಡಲಿಕ್ಕೆ ಆಗುವುದಿಲ್ಲ ಅನ್ನೋ ಲೆಟ್ರನ್ನು ಕೊಟ್ರು. ಇದನ್ನು ಇಟ್ಕೊಂಡು ಪುನಃ ಹೈಕೋರ್ಟ್ಗೆ ನಾವು ದಾಖಲು ಮಾಡಿದ್ವಿ. ಅಂದರೆ 28 ಅಕ್ಟೋಬರ್ ತಿಂಗಳಲ್ಲಿ ನಾವು ದಾಖಲು ಮಾಡಿದ್ವಿ. ನಮಗೆ ಸ್ಟೇ ಒಂದು ಸಲ ಕೊಟ್ಟಿದ್ದಾರೆ. ಅಂದರೆ 2 ಕೊಟ್ಟಂಥ ತಡೆಯಾಜ್ಞೆ ಊರ್ಜಿತದಲ್ಲಿ ಇದೆ, ಇನ್ನೂ ಕೂಡ ಅದಕ್ಕೆ ಅವರು ಆನ್ಸರ್ ಕೊಟ್ಟಿಲ್ಲ. ಆದ್ದರಿಂದಾಗಿ ಇದಕ್ಕೆ ನಮಗೆ ಮತ್ತೆ ಅವಕಾಶ ಕೊಡಬೇಕಂದ್ರೆ ಕೊಟ್ಟರು ಹೈಕೋರ್ಟ್ ಅವಕಾಶ ಸಿಕ್ಕಿತು. ಇದನ್ನು ಪ್ರಶ್ನಿಸಿ ಅವರು ಅಂದರೆ CJ ಅಂದರೆ ಚೀಫ್ ಜಸ್ಟಿಸ್ ಅಲ್ಲಿ ಮತ್ತೆ ಮನವಿ ಮಾಡಿ 13-11 ದಾವಾ ದಾಖಲು ಮಾಡಿದ್ದರು. ಚೀಫ್ ಜಸ್ಟಿಸ್ ಅವರು 18 ನಮಗೆ ಒಂದು 4 ಮಟ್ಟಿಗೆ ನೀವು ನಿಲ್ಲಿಸಿ, ಕಂಬಳ ಆಯೋಜನೆ ಮಾಡಬೇಡಿ, ಆಮೇಲೆ ನಾವು ಪರಿಶೀಲನೆ ಮಾಡ್ತೇವೆ ಅಂತ ಹೇಳಿದ್ರು. ಆಮೇಲೆ ನಮಗೆ ಪರ್ಮಿಷನೇ ಸಿಕ್ಕಿಲ್ಲ. ಪ್ರತಿ ವಾಯ್ದೆಯು ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಏನು ಬರ್ತದೆ ಅದು ನಿಮ್ಗೆ ಅನ್ವಯ ಆಗುತ್ತೆ, ನಿಮಗೆ ನಾನು ಪರ್ಮಿಷನ್ ಕೊಡ್ಲಿಕ್ಕೆ ಬರೋದಿಲ್ಲ, ನನ್ನ ಇದರಲ್ಲಿ ನನ್ನ ಸುಪ್ರೀಂ ಕೋರ್ಟ್ ಕೇಳ್ತದೆ, ಅದರಿಂದಾಗಿ ನಿಮಗೆ ಅವಕಾಶ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ವಿ. ಇದರ ಎಡೆಯಲ್ಲಿ ನಾವು ಏನು ಮಾಡಿದ್ವಿ ಅಂತ ಹೇಳಿದ್ರೆ, 1 ಮನವಿ ಮಾಡಿವಿ. ಇಲ್ಲಿ ಬೆಳಗಾಂ ಅಧಿವೇಶನದಲ್ಲಿ ಹೋಗಿ ನಮ್ಮ ಸರ್ಕಾರಕ್ಕೊಂದು ಮನವಿಯನ್ನು ಕೊಟ್ವಿ. ಏನಂತ ಹೇಳಿದ್ರೆ, ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಜಲ್ಲಿಕಟ್ಟು ನಿಷೇಧವನ್ನು 2011 ಮಾಡಿದರು. 2011 ಮಾಡುವಾಗ ನಾಗರಾಜ್ ಅನ್ನುವರು ಒಂದು ರಿಟ್ ಪಿಟಿಷನ್ ಹಾಕಿದರು. ಯಾಕೆಂದರೆ ಅಧ್ಯಯನ ಮಾಡೋದು ಯಾವುದೇ ಒಂದು ಕ್ರೀಡೆಯನ್ನಾಗಲಿ ಯಾವುದೇ ಒಂದು ವ್ಯವಸ್ಥೆಯನ್ನಾಗಲಿ ನಿಷೇಧ ಮಾಡುವಂತಿಲ್ಲ, ಒಂದು ಅಧ್ಯಯನಕ್ಕೆ ಅವಕಾಶ ಕೊಡಬೇಕು ಅನ್ನೋ 2 ಅಧ್ಯಯನಕ್ಕೆ ಅವಕಾಶ ಕೊಟ್ಟಿದ್ದರು. 1-12 ನಾವು ಬೆಳಗಾಂ ಅಧಿವೇಶನದಲ್ಲಿ ಮನವಿ ಮಾಡಿದಾಗ 12-12 ಪಶುಸಂಗೋಪನಾ ಇಲಾಖೆ, ಕಾನೂನು ಇಲಾಖೆ, ಪರಿಸರ ಇಲಾಖೆ, ಅರಣ್ಯ ಇಲಾಖೆಯವರು ಅಂದರೆ ಇದು ಈ ಪ್ರಾಣಿಗಳಲ್ಲಿ ಅರಣ್ಯ ಇಲಾಖೆ ಇದರಲ್ಲೂ ಕೂಡ ಬರ್ತದೆ, ಇವರೆಲ್ಲ ಸೇರಿಬಿಟ್ಟು ಒಂದು ಸಮಿತಿಯನ್ನು ರಚನೆ ಮಾಡಿದ್ವಿ. ರಚನೆ ಮಾಡಿಬಿಟ್ಟು ಒಂದು ಅಧ್ಯಯನ ಮಾಡಬೇಕು, 2 ಅಧ್ಯಯನ ಮಾಡಿ ಅದರಲ್ಲಿ ಹಿಂಸೆ ಇರುವುದಾದರೆ ನಿಷೇಧ ಮಾಡಲಿಕ್ಕೆ ಸರ್ಕಾರವೂ ಬದ್ಧ ಅಂತ ಹೇಳಿಬಿಟ್ಟು ಒಂದು ಅಧ್ಯಯನ ಸಮಿತಿಯನ್ನು ಮಾಡಿಬಿಟ್ಟು 13-12 ಕೋರ್ಟಿಗೆ ಸಬ್ಮಿಟ್ ಮಾಡಿದ್ವಿ ಅದನ್ನು, ಯಾರಿಗೆ ಚೀಫ್ ಜಸ್ಟಿಸ್ ಇರೋ ಅಲ್ಲಿಗೆ. ಆವಾಗಲೂ ಕೂಡ ಈ CJ ಅವರು ಏನು ಹೇಳಿದರೆ ಅಂದರೆ, ಇದು ನಿಮಗೆ ಈಗ ಕೊಡ್ಲಿಕ್ಕೆ ಬರೋದೇ ಇಲ್ಲ, ಸುಪ್ರೀಂ ಕೋರ್ಟಲ್ಲಿ ಮತ್ತೆ ಅವರದ್ದು ಪೇಟದವ್ರ ಮನವಿದೆ ಜಲ್ಲಿಕಟ್ಟು ನಿಷೇಧ ಮಾಡಬೇಕು ಅಂತೇಳಿ, ಆದ್ದರಿಂದಾಗಿ ನಾನು ಕೊಡಲಿಕ್ಕೆ ಬರೋದಿಲ್ಲ, ಈ ಅಧ್ಯಯನ ಸಮಿತಿ ನಾನು ಒಪ್ಪಲಿಕ್ಕೆ ಆಗುವುದಿಲ್ಲ ಅಂತೇನೋದನ್ನು ತಿರಸ್ಕಾರ ಮಾಡಿಬಿಟ್ಟು ಅಲ್ಲಿ ನಮ್ಮ ಸಾಧಾರಣ ಅರ್ಧ ಬಾಗಿಲು ಮುಚ್ಚಿದಾಗೆ ಅಂತೇಳಿ ನಾವು ತಿಳ್ಕೊಂಡ್ವಿ. ಇದರ ಎಡೆಯಲ್ಲಿ ಏನಾಯಿತು ಅಂತೇಳಿದರೆ, ಜಲ್ಲಿಕಟ್ಟು ನಮ್ಮವರು 14 ಪ್ರಾರಂಭ ಆಗೋದಲ್ಲಿ ಅಂದರೆ ಸಂಕ್ರಮಣದ ದಿವಸದಿಂದ ಸ್ಟಾರ್ಟ್ ಅಲ್ಲಿ ಜಲ್ಲಿಕಟ್ಟು. ಅಲ್ಲಿ ಅವರು ಏನಾಡಿದ್ರು ಅಂತೇಳಿದರೆ, ಸುಗ್ರೀವಾಜ್ಞೆಯನ್ನು ತಂದು ಕೇಂದ್ರದ ಮೂಟೋಗಿ ಅನ್ನೋರವರು ಜನರಲ್ ಸಾಲಿಟರ್ ಅವರ ಹತ್ರ ಅಭಿಪ್ರಾಯವನ್ನು ಪಡೆದು ಸಂವಿಧಾನದಲ್ಲಿ 1958 ಸಂವಿಧಾನ ಮಾಡಿದಾಗ
ಈ ಭಾರತ ದೇಶದಲ್ಲಿ ಎಲ್ಲೂ ಅಂತ ಮಣಿಪುರದಲ್ಲಿ ಒಂದು ಸಂಸ್ಕೃತಿ ಇರ್ಬೋದು, ಕರ್ನಾಟಕದಲ್ಲಿ ಒಂದಿರ್ಬೋದು, ತಮಿಳ್ನಾಡಲ್ಲಿರೋ ಜಲ್ಲಿಕಟ್ಟು ಕರ್ನಾಟಕದಲ್ಲಿಲ್ಲ, ಕೇರಳದಲ್ಲಿರುವಂಥ ಓಣಂ ಹಬ್ಬ ನಮ್ಮಲ್ಲಿಲ್ಲ, ನಮ್ಮಲ್ಲಿ ದೀಪಾವಳಿ ಯುಗಾದಿ ಆಚರಣೆಯಲ್ಲಿ ಇನ್ನೊಂದು ಕಡೆ ಇಲ್ಲದೆ ಇರ್ಬೋದು. ಡೆಲ್ಲಿಗೆ ಹೋದರೆ ಅಲ್ಲಿಯ ಸಂಸ್ಕೃತಿಯೇ ಬೇರೆ. ಬೇರೆ ಬೇರೆ ಗಣರಾಜ್ಯಗಳಲ್ಲಿ ಆಯಾ ರಾಜ್ಯದ ಸಂಸ್ಕೃತಿಗಳನ್ನು ಉಳಿಸುವಂಥ ಜವಾಬ್ದಾರಿ ಆಯಾ ರಾಜ್ಯ ಸರ್ಕಾರಕ್ಕಿದೆ. ಆಯಾ ರಾಜ್ಯ ಸರ್ಕಾರ ಏನಾದರೂ ಒಂದು ತೀರ್ಮಾನ ತೆಗೆದುಕೊಂಡ್ರೆ ಸಂಸ್ಕೃತಿಯನ್ನು ತೀರ್ಮಾನ ಅಥವಾ ಕಾನೂನು ತಿದ್ದುಪಡಿ ಮಾಡುವಂಥ ಅವಕಾಶ ರಾಜ್ಯ ಸರ್ಕಾರಕ್ಕಿದೆ ಅನ್ನೋದನ್ನು ತಿಳಿದುಕೊಂಡು ಅವರನ್ನು ತಿದ್ದುಪಡಿ ಮಾಡಿದರು. ಇದನ್ನು ನಾವು ಕೂಡ ಅದನ್ನು ನಮ್ಮ ಸನ್ಮಾನ್ಯ ಜಯಚಂದ್ರ ಅವರಲ್ಲಿ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿಕೊಟ್ಟು 450 ಪಂಚಾಯತ್ಗಳ ಎಲ್ಲ ರೆಸೊಲ್ಯೂಷನನ್ನು ಕಳಿಸ್ಕೊಟ್ಟು ಕಮಲದಲ್ಲಿ ಹಿಂಸೆ ಆಗ್ತಾ ಇಲ್ಲ, ನಮಗೂ ಒಂದು ಸಂಸ್ಕೃತಿಯನ್ನು ಉಳಿಸಿಕೊಡಿ ಅನ್ನುವಂಥ ಮನವಿ ಮಾಡಿದಾಗ ಫೆಬ್ರವರಿ ತಿಂಗಳಲ್ಲಿ ಅಧಿವೇಶನದಲ್ಲಿ ಮಂಡನೆ ಆಯಿತು. ಅಧಿವೇಶನದಲ್ಲಿ ಫೆಬ್ರವರಿ 1st ಮಂಡನೆ ಆಗಿ ವಿಧಾನ ಪರಿಷತ್ತಿನಲ್ಲಿ ಅನುಮೋದನೆ ಆಗಿ ರಾಜ್ಯಪಾಲರ ಸಹಿಯೊಂದಿಗೆ ಕೇಂದ್ರಕ್ಕೆ ಕಳಿಸಿಕೊಡಲಾಯಿತು. ಅಲ್ಲಿ ಪರಿಸರ ಸಚಿವಾಲಯ ಮತ್ತು ಕಾನೂನು ಸಚಿವಾಲಯಕ್ಕೆ ಅಲ್ಲಿ ಕೊಟ್ಟಾಗ ಒಂದೇ ಒಂದು ಸಣ್ಣ ಸೆಂಟೆನ್ಸ್ ಮಿಸ್ ಆಯಿತು. ಪ್ರಿಸ್ಕ್ರೈಬ್ಡ್ ಅಂದರೆ ಕೇಂದ್ರದಲ್ಲಿ ನೀವೇನು ಕಾನೂನು ಮಾಡ್ತೀರಾ ಅದನ್ನು ನಾವು ರಾಜ್ಯ ಸರ್ಕಾರದಲ್ಲಿ ಒಪ್ತೀವಿ ಅನ್ನುವಂಥ ಶಬ್ದ ಅದರಲ್ಲಿ ಬಂದೋಯ್ತು. ಆ್ಯಕ್ಚುಲಿ ಏನಂತ ಹೇಳಿದರೆ ಕೇಂದ್ರ ಸರ್ಕಾರ ಕಾನೂನು ಮಾಡಬೇಕಿದ್ರೆ ಇಡೀ ಇಂಡಿಯಾಕ್ಕೆ ಬರುತ್ತದೆ. ಈ ಸಂಸ್ಕೃತಿಯ ಕಾನೂನು ರಾಜ್ಯ ಸರ್ಕಾರಕ್ಕೆ ಮಾತ್ರ ಸೀಮಿತ ಆಗಿರುವುದರಿಂದ ರಾಜ್ಯ ಸರ್ಕಾರವೇ ಇದಕ್ಕೆ ಷರತ್ತುಗಳನ್ನು ಹಾಕಬೇಕಿತ್ತು ಅನ್ನೋದನ್ನು ವಾಪಸ್ ಬಂತು. ಯಾವುದೇ ಫೈಲ್ ವಾಪಸ್ ಬಂತು. ಫೈಲ್ ವಾಪಸ್ ಬಂದಾಗ ಇಲ್ಲಿಯ ಪುನಃ ನಾವು ಮನವಿ ಮಾಡಿದಾಗ ಸನ್ಮಾನ್ಯ ಅಭಯ ಚಂದ್ರ ಜೈನರಿದ್ದಾರೆ, ನಮ್ಮ ಮೂಡಿಬಿದಿರೆ ಕಮಲ ಸಮಿತಿ ಅಧ್ಯಕ್ಷರು ತುಂಬ ನಮ್ಮೊಟ್ಟಿಗೆ ಸಹಕಾರ ಕೊಟ್ಟಿದ್ದಾರೆ, ರಮಾನಾಥರಯ್ಯ ಅವರಿದ್ದಾರೆ, ಪ್ರಮೋದ್ ಮಧ್ವರಾಜ್ ಇದ್ದಾರೆ, ಯು ಟಿ ಕಾದ್ರಿ, ಇಲ್ಲೆಲ್ಲ ಮಿನಿಸ್ಟರ್ಗಳು, ಎಲ್ಲ MLAಗಳು, ಸುನಿಲ್ ಕುಮಾರ್ ಅವರು ಕಾರ್ಕಳದವರು ಎಲ್ಲರೂ ಕೂಡ ನಮಗೆ ಎಲ್ಲ ಬೆಂಬಲವಾಗಿ ನಿಂತಿರೋರು. ಕರ್ನಾಟಕ ಸರ್ಕಾರ ಕೂಡ ನಮಗೆ ಬೆಂಬಲ ಕೊಟ್ಟಿತ್ತು. ಮತ್ತೆ ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡಿಬಿಟ್ಟು ಷರತ್ತುಗಳನ್ನು ನಾವು ಹಾಕ್ತೀವಿ. ಇನ್ನೊಂದು ಪ್ರಶ್ನೆ ಏನು ಕೇಳಿದ್ರು, ಇದರಲ್ಲಿ ಹಿಂಸೆ ಆದರೆ ಯಾರು ಜವಾಬ್ದಾರಿ ಅನ್ನುವಂಥ ಮಾತನ್ನು ಕೂಡ ಅದರಲ್ಲಿ ಸೆಂಟೆನ್ಸ್ ಬರೆದಿದ್ದರು. ಕೇಂದ್ರದಿಂದ ವಾಪಸ್ ಬರಬೇಕಿದೆ. ಏನೇ ಹಿಂಸೆ ಆದರೂ ಆ ಜವಾಬ್ದಾರಿನ ಕರ್ನಾಟಕ ಸರ್ಕಾರ ವಹಿಸುವಿಕೆ ಸಿದ್ಧ, ನಾವು ಷರತ್ತುಗಳನ್ನು ಪಾಲಿಸಲಿಕ್ಕೆ ಅವರಿಗೆ ಆದೇಶ ಕೊಡ್ತೀವಿ, ತಪ್ಪಿದವರಿಗೆ ಶಿಕ್ಷೆ ಕೊಡ್ತೀವಿ ಅನ್ನುವಂಥ ಸೆಂಟೆನ್ಸನ್ನು ಬರೆದು ವಾಪಸ್ ಕಳಿಸಿದೆ. ಆದರೆ ಇದನ್ನು ರಾಜ್ಯಪಾಲರ ಸಹಿ ಆದ ಮೇಲೆ ಬದಲಾವಣೆ ಮಾಡುವಂಥ ಹಕ್ಕು ಸಚಿವ ಸಂಪುಟಕ್ಕಿಲ್ಲ ಅನ್ನುವಂಥ ಒಂದು ಕೂಗು ಬಂತು. ಅದರ ಜೊತೆ ಇವರು ಏನು ಮಾಡಿದ್ರು ಅಂದರೆ ರಾಜ್ಯ ಸರ್ಕಾರ ಅಂತ ಹೇಳಿದ್ರೆ ಒಂದು ಕಂಬಳ ಆಗಲೇಬೇಕು ಅಂದರೆ ಇನ್ನೂ ಸೆಷನ್ ಪಕ್ಕ ನಡೆಯೋದಿಲ್ಲ, ನವಂಬರ್ಗೆ ನಡೆಯುವಂಥದ್ದು. ನವಂಬರ್ನ ಸೆಷನ್ ನಡೆದರೆ ನವಂಬರ್ ಸಂಕ್ರಮಣದಿಂದ ಡಿಸೆಂಬರ್ ಸಂಕ್ರಮಣದೊಳಗೆ ಸಂಪ್ರದಾಯ ಕಂಬಳಗಳು ಆಗಲೇಬೇಕು, ಆನಂತರ ಕಂಬಳ ಮಾಡೋದಿಲ್ಲ. ಅದರಿಂದಾಗಿ ಒಂದು ಸುಗ್ರೀವಾಜ್ಞೆಗೂ ಮನವಿಯನ್ನು ಕೊಟ್ವಿ. ಆಮೇಲೆ ಈ ಆದ್ಯಾದೇಶಕ್ಕೊಂದು ಸಹಿಯನ್ನು ರಾಷ್ಟ್ರಪತಿ ಕಳಿಸಿಕೊಡಲಾಯಿತು. ಮೊನ್ನೆ ಸುಗ್ರೀವಾಜ್ಞೆ ಸಿಕ್ಕಿತು. ಸುಗ್ರೀವಾಜ್ಞೆ ಸಿಕ್ಕಿದ ಮೇಲೆ ಸರ್ಕಾರಕ್ಕೆ ಬಂದು ರಾಜ್ಯಪಾಲರ ಸಹಿಯೊಂದಿಗೆ ಗಜೆಟ್ ನೋಟಿಫಿಕೇಷನ್ ಆಗಿ ಮೊನ್ನೆ 20 ಹೊರಗೆ ಬಂದಿದೆ. ಇನ್ನು 6 ಅಂದರೆ ಜನವರಿ ತಿಂಗಳ ತನಕ, ಜನವರಿ 20 ತನಕ ನಮಗೆ ಕಂಬಳ ನಡೆಸೋಕೆ ಯಾವುದೇ ಒಂದು ಅಡೆತಡೆ ಇಲ್ಲ. ಆದರೆ ಕಂಡೀಷನಲ್ ಆಗಿ ಷರತ್ತುಬದ್ಧವಾಗಿ ನಡೆಸಬೇಕು. ಏನೇನೋ ಮಾಡಿಕೊಂಡು ಕಂಬಳ ಆಗೋದಿಲ್ಲ. ಇನ್ನೊಂದು ಏನಂತ ಹೇಳಿದ್ರೆ ಸ್ಪಷ್ಟವಾಗಿ ಹೇಳಿದ್ದಾರೆ ಏನಂತ ಹೇಳಿದ್ರೆ ಕಂಬಳದ ಸಂಸ್ಕೃತಿ ಉಳಿವಿಗೋಸ್ಕರ ಸೂಚಿಸಬಹುದಾದ ದಿನಗಳಲ್ಲಿ ಸೂಚಿಸಬಹುದಾದ ಸ್ಥಳಗಳಲ್ಲಿ ಕಂಬಳವನ್ನು ಆಯೋಜನೆ ಮಾಡೋದು, ಆ ಪ್ರಾಣಿಗಳ ರಕ್ಷಣೆಯನ್ನು ಆ ಯಜಮಾನರು ನೋಡ್ಕೊಳ್ಬೇಕು, ಕೋಣಗಳ ರಕ್ಷಣೆಯನ್ನು, ಅವರ ಸಾಕುವಿಕೆಯನ್ನು, ಅದರ ಹಿಂಸೆ ಆಗದ ರೀತಿಯಲ್ಲಿ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಂಥ ಜವಾಬ್ದಾರಿ ನಮಗಿದೆ. ಇದನ್ನು ಮಾಡಬೇಕು ಅನ್ನೋಂಥ ಆದೇಶ ಮೊನ್ನೆ ತಾನೇ ಹೊರಗೆ ಬಂತು. ಇನ್ನು 6 ಇದರ ಬಂದೆ ಸುಗ್ರೀವಾಜ್ಞೆ ನಾವು ಕಂಬಳ ಆಯೋಜನೆ ಮಾಡಿದರೆ ಉಳಿದಂತೆ ನವೆಂಬರ್ ತಿಂಗಳಲ್ಲಿ ಮತ್ತೆ ಅಧಿವೇಶನ ಪ್ರಾರಂಭ ಆಗುತ್ತೆ. ಅಧಿವೇಶನದಲ್ಲಿ ಮರುಮಂಡನೆಯಾಗಿ ಈ ಷರತ್ತುಗಳನ್ನೆಲ್ಲ ಒಳಗೊಂಡಂತೆ ಅಧಿವೇಶನದ ಅನುಮೋದನೆ ಸಿಕ್ಕಿಬಿಟ್ಟು ವಿಧಾನ ಪರಿಷತ್ನ ಅನುಮೋದನೆ ಪಡೆದು ರಾಜ್ಯಪಾಲರ ಸಹಿಯೊಂದಿಗೆ ಮತ್ತೆ ಕಂಬಳಕ್ಕೆ ಚಾಲನೆ ಸಿಕ್ಕಿದೆ. ಇನ್ನು ಕಂಬಳ ಸಂಸ್ಕೃತಿ ಯಾವತ್ತೂ ಉಳಿಯುವುದಿಲ್ಲ, ಎಂತ ಅಳಿಯುವುದಿಲ್ಲ, ಇನ್ನು ನಡೀಬಹುದು. ಯಾರಾದರೂ ತಪ್ಪು ಮಾಡಿದರೆ, ನಾನೇ ತಪ್ಪು ಮಾಡಿದರೆ, ಇನ್ನೊಬ್ಬನ ಹಿಂಸೆ ಮಾಡಿದರೆ ಅವನ ಮೇಲೆ ಆಕ್ಷನ್ ಬರಬಹುದು. ಎಸ್, ನೀವು ಹೇಳಿದಂತ ಮಾತನ್ನು ಒಪ್ಕೊಳ್ಳೋಣ. ಈಗ ಶಿಕ್ಷೆಯ ಬಗ್ಗೆ ಮಾತಾಡೋದು, ಹೌದು, ಯಾವ ರೀತಿಯ ಶಿಕ್ಷೆಗಳನ್ನು ನೀವು ನೀಡ್ತೀರಿ ಅನ್ನುವಂಥದ್ದು ಶಿಕ್ಷೆ ಸಾಧ್ಯನೇ ಅನ್ನುವಂಥದ್ದು. ಶಿಕ್ಷೆ ಅನ್ನಂದ್ರೆ ನಮ್ಮ ತುಳುನಾಡಿನ ಜನ ಯಾವುದೇ ವಿಚಾರಗಳನ್ನು ಒಪ್ಪಿಕೊಂಡು ನಡೀತಕ್ಕಂಥವ್ರು, ವಿಶ್ವಾಸದ ಮೇಲೆ ದೇವರ ಮೇಲೆ ನಂಬಿಕೆ ಇಟ್ಟವರು. ದೇವರ ಪ್ರಸಾದ ಹಾಕಿಬಿಟ್ಟೆ ಕಂಬಳದ ಕರೆಗೆ ಕೋಣಗಳು ಇಳಿಯೋದು, ದೇವರ ಮನೆಯಲ್ಲಿ ಪೂಜೆ ಮಾಡಿಬಿಟ್ಟೆ ಮನೆಯಿಂದ ಕೋಣಗಳನ್ನು ಹೊರಗೆ ತರುವಂಥದ್ದು. ಈಗ ತಪ್ಪು ಮಾಡಬೇಡಿ ಅಂದರೆ ತಪ್ಪು ಮಾಡುವಂಥ ಮಂದಿಯೇ ನಮ್ಮ ಜಿಲ್ಲೆಯವರಲ್ಲ, ಬಾಕಿ ಜಿಲ್ಲೆಯವ್ರಿಗೆ ಹೋಲಿಸಿದರೆ ನಮ್ಮ ಜಿಲ್ಲೆಯವರು ಅತಿ ಬುದ್ಧಿವಂತರು ಅಂತ ನಾವು ಹೇಳ್ಕೊಳ್ತೀವಿ. ಬುದ್ಧಿವಂತರು ಹೌದು ಕೂಡ, ಅಂದರೆ ನೀಟ್ನೆಸ್ ಯಾವುದೇ ಇರುವುದಿಲ್ಲ, ಒಂದು ಶಿಸ್ತು ಇರಬಹುದು ಅಥವಾ ಯಾವುದೊಂದು ಆಚರಣೆಯಲ್ಲಿ ಇರಬಹುದು, ಕೋಲ ಆಯನ ನೀವು ನೋಡಿದಿರ್ಬೋದು, ಬಾಕಿ ಕಡೆಗೂ ನಮ್ಮ ಕಡೆಗೂ ತುಂಬ ವ್ಯತ್ಯಾಸ ಇದೆ. ನಾವು ಅಷ್ಟು ಅಚ್ಚುಕಟ್ಟಾಗಿ ಮಾಡ್ತೀವಿ. ಹೌದು, ಅದೇ ರೀತಿ ಕಂಬಳದಲ್ಲಿ ಕೂಡ ತಪ್ಪು ಮಾಡಲಿಕ್ಕಿಲ್ಲ. ಒಂದು ವೇಳೆ ಮಾಡಿದರೂ ಕೂಡ ಅವನ ಮೇಲೆ ಆ್ಯಕ್ಷನ್ ತಗೊಳ್ಳೋದಾದರೆ, ಅಂದರೆ ಮೊದಲು ನಮಗೆ ಎಂಥ ಹೈಕೋರ್ಟ್ನ ಆದ್ಯ ಸಿಗಬೇಕಾದ್ರೆ ಇನ್ಸ್ಪೆಕ್ಟ್ರು, ತಹಶೀಲ್ದಾರರು,
ಅಲ್ಲಿ ಹಾಜರಿರಬೇಕಿತ್ತು. ಒಂದು ವೇಳೆ ಏನಾದರೂ ತಪ್ಪಾದರೆ ಅವರು ಅದಕ್ಕೆ ವರದಿಯನ್ನು ನೀಡಬೇಕಿತ್ತು. ಆ ಕ್ರಮ ಅವರು ತಗೊಳ್ಬೋದು. ಮೂರರಲ್ಲಿ 98 ಜನ ಸರಿ ಇದ್ದರೆ ಎರಡು ಜನ ತಪ್ಪು ಮಾಡಿದ್ರೆ ಇಡೀ ಸಂಸ್ಕೃತಿಯನ್ನು ನಾಶ ಮಾಡಬಾರದು. ಎರಡು ಜನ ಮಾತ್ರ ಶಿಕ್ಷೆ ಆದ್ರೆ ತೊಂದರೆ ಇಲ್ಲ, ತಪ್ಪು ಯಾರಾದರೂ ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಅವರು ಅನುಭವಿಸಲಿ, ಅದ್ರೇನು ಇಲ್ಲ. ಸಂಸ್ಕೃತಿ ಉಳಿಬೇಕು, ನಮ್ಮ ಆಚರಣೆ ಉಳಿಬೇಕು, ನಮ್ಮ ಕೃಷಿ ಚಟುವಟಿಕೆ ಜೊತೆ ಇದು ಕಂಬಳ ಆಚರಣೆ ಆಗಬೇಕು. ಸರಿ, ನೀವು ಹೇಳಿದಂತ ಒಂದು ಕಡೆಯಲ್ಲಿ ಆದ್ರೆ ಇನ್ನೊಂದು ಕಡೆಯಲ್ಲಿ ಪ್ರತಿಷ್ಠೆಯ ಕಣ ಆಗ್ತಾ ಇದೆ. ಕಂಬಳ ಅನ್ನುವಂಥದ್ದು ಪ್ರತಿಷ್ಠೆಯ ಕಣ ಆಗ್ತಿದೆ, ಕೆಲವರು ಒಂದು ಅಷ್ಟು ಜನರಿಗೆ ಪ್ರತಿಷ್ಠೆ ಆಗ್ತಾ ಇದೆ ಇದರಿಂದ. ಆದ್ರಿಂದ ಈ ಒಂದು ದುರಂತಗಳು ನಡೀತಾ ಇದೆ. ಅದಕ್ಕೋಸ್ಕರ ಅದಕ್ಕೆ ಯಾವ ರೀತಿಯಲ್ಲಿ ಒಂದು ಬ್ರೇಕ್ ಹಾಕ್ಲಿಕ್ಕೆ ಸಾಧ್ಯತೆ? ಒಂದು ವಿಚಾರ ಹೇಳುದಾದ್ರೆ, ಒಂದೇ ಕಡೆ ಇದು ಕಂಬಳ ಆಗುದಿದ್ರೆ ಈ ವಿಚಾರವನ್ನು ಒಪ್ಕೊಳ್ಬಹುದು. ಎಸ್, ಪುತ್ತೂರಿನಲ್ಲಿ ಭಾಗವಹಿಸುವ ಕೋಣಗಳಲ್ಲಿ ಒಂದು 30 ಜೊತೆ ಕೋಣಗಳು ಎಲ್ಲ ಕಂಬಳದಲ್ಲಿ ಪಾಲ್ಗೊಳ್ಳುವಂತ ಕೋಣಗಳು ಇರ್ಬೋದು. ಉಳಿದಂತ 100 ಜೊತೆ ಕೋಣಗಳ ಪುತ್ತೂರು ಆಸುಪಾಸಿನ ಕೃಷಿಕರದೇ. ಕಾರ್ಕಳದಲ್ಲಿ ಕಂಬಳ ನಡಿಬೇಕಾದ್ರೆ 200 ಜೊತೆ ಕೋಣಗಳು ಆದ್ರೆ 30 ಜೊತೆ ಮಾಮೂಲು ಭಾಗವಹಿಸೋದು, 170 ಜೊತೆ ಅಲ್ಲಿಯವರದೇ. ಒಂದು ಪ್ರದೇಶದಲ್ಲಿ ಒಂದು ಸಲ ಮಾತ್ರ ಕಂಬಳ ಆಗುದು ವರ್ಷಕ್ಕೆ, ಒಂದು ವರ್ಷದಲ್ಲಿ. ಆ ಕಂಬಳದಲ್ಲಿ ಭಾಗವಹಿಸಿದ್ರೆ ಭಾಗವಹಿಸಿ ಖುಷಿ ಪಡುವಂತ ಕೋಣಗಳು ಇದಾವೆ. ಬಹುಮಾನ 12 ಕೋಣಗಳು ಸಿಕ್ಕಿದ್ರು ಕೂಡ ಉಳಿದಂತ 160 ಜೊತೆ ಕೋಣಗಳು ಸೋಲ್ತೀವಿ ಎಂದು ಗೊತ್ತಿದ್ದು ಬರ್ತಾರಲ್ಲ, ಭಾಗವಹಿಸಬೇಕು, ಆ ಕೆಸರಿನ ಮಣ್ಣಲ್ಲಿ ನಾನು ಒಬ್ಬ ಅದರ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋಂಥ ಉದ್ದೇಶದಲ್ಲಿ ಬರ್ತಾರೆ. ಪ್ರತಿಷ್ಠೆ ಕಣ ಒಂದು 10 ಜನಕ್ಕೆ ಇರ್ಬೋದು, ಉಳಿದಂತ 90% ಮಂದಿ ಕೂಡ ಪ್ರತಿಷ್ಠೆಯನ್ನ ಬಿಟ್ಟು ಖುಷಿಯಿಂದ ಭಾಗವಹಿಸೋರು ಇದ್ದಾರಲ್ಲ, ಆ 90 ಜನಕ್ಕೆ ಬೇಜಾರಾಗಬಾರ್ದಲ್ಲ. ಒಂದು ಪ್ರತಿಯೊಂದರಲ್ಲೂ ಪ್ರತಿಷ್ಠೆ ಇರ್ತದೆ. ಈ ಚುನಾವಣೆಗೆ ಹೋದ್ರೆ ಅದರಲ್ಲೂ ಪ್ರತಿಷ್ಠೆ ಇರ್ತದೆ, ಒಂದು ವ್ಯವಹಾರಕ್ಕೆ ಹೋದ್ರೆ ಅದ್ರಲ್ಲಿ ಪ್ರತಿಷ್ಠೆ ಇರ್ತದೆ. ಎಲ್ಲದನ್ನು ಬಿಟ್ಟು ಕಂಬಳ ಅನ್ನೋದು ಸಂಸ್ಕೃತಿ ಚೌಕಟ್ಟಲ್ಲಿ ನೋಡಿದ್ರೆ, ಕುಂದಾಪುರ, ಬೈಂದೂರು, ನಿಮ್ಮ ಉಡುಪಿ ಕಡೆ ಬಂದರೆ ಮನೆಯವರೆಲ್ಲ ಹೆಂಡತಿ ಮಕ್ಕಳು ನೋಗ ಇಟ್ಕೊಂಡು ಕೋಣಗಳನ್ನು ತಗೊಂಡು ಬಂದು ಒಂದೆರಡು ಸುತ್ತು ಓಡಿಸಿ ಕರ್ಕೊಂಡು ಹೋಗ್ತಾರೆ. ನಿಮ್ಗೆ ಬಹುಮಾನ ಸಾಯಂಕಾಲ ಕರೆದು ಹೇಳ್ತೀವಿ, ಬಹುಮಾನ ಕೊಡುದು ಯಾಕೆ ಅಂತ ಹೇಳಿದ್ರೆ, ಇನ್ನು ಸ್ವಲ್ಪ ಚೆನ್ನಾಗಿ ಸಾಕ್ಲಿ, ಅವ ಸ್ವಲ್ಪ ಚೆನ್ನಾಗಿ ಓಡಿದ್ರೆ ಇನ್ನೂ ಸಾಕ್ಲಿ, ನೋಡೋರಿಗೆ ಒಂದು ಮಜಾ ಬರುತ್ತೆ, ಒಂದು ಖುಷಿ ಬರುತ್ತೆ. ಹೊಡೆದೇ ಓಡುದು ಅಂತ ತಪ್ಪು, ಆ ಓಡುವಾಗ ಒಂದು ಬೆತ್ತಬೇಕು. ಯಾಕೆ ಅಂತ ಹೇಳಿದ್ರೆ ಬಸ್ಗೆ ಒಂದು ಸ್ಟೇರಿಂಗ್ ಇಲ್ಲದ್ರೆ ಬಸ್ ಹೋಗುದಿಲ್ಲ, ಕಾರ್ ಹೋಗುದಿಲ್ಲ. ಅದೇ ರೀತಿ ಆಚೀಚೆ ಓಡಿದಾಗೆ ಆ ಕೋಲ್ನನ್ನು ಹಿಡ್ಕೊಂಡು ಅವನು ನೇರವಾಗಿ ಓಡ್ಲಿಕ್ಕೆ ಆ ಬೆತ್ತ ಉಪಯೋಗ ಆಗ್ಬೇಕು ಹೊರತು, ಉಳಿದಂತೆ ಮೇಲ್ಗಡೆ ಎಲ್ಲ ಹೊಡೆಯಂತ ಕೆಲವು ಸಣ್ಣ ಪುಟ್ಟ ತಪ್ಪುಗಳಾಗಿರ್ಬೋದು. ಕೆಲವು ಕಂಬಳದಲ್ಲಿ ನಾನು ಹೇಳಿದೆ ಅಲ್ಲ, 98 ಜನ ಸರಿ ಇದ್ದು ಎರಡು ಜನ ಹಾಳಿದ್ರು ಕೂಡ ಅದು 100 ಜನರಿಗೆ ಒಂದೇ ರೀತಿ ಬರೋದಿಲ್ಲ. ಹಾಗೆ ಸ್ವಲ್ಪ ತಪ್ಪಾಗಿದ್ರೂ ಇರ್ಬೋದು, ಇನ್ನು ಮುಂದೆ ಈ ತಪ್ಪಾಗದ ರೀತಿಯಲ್ಲಿ ನಮ್ಮ ಸಮಿತಿಯವರು, ನಮ್ಮ ಕೋಣಗಳ ಯಜಮಾನರು, ಓಡಿಸೋರು ಎಲ್ಲರಿಗೂ ಕೂಡ ಒಂದು ಮಾಹಿತಿಯನ್ನು ಕೊಟ್ಟುಬಿಟ್ಟು ಕಂಬಳ ನಮಗೆ ಹೇಗೆ ಹಿಂದಿನವರು ಬಿಟ್ಟು ಹೋಗಿದ್ದಾರೆ, ನಮಗೀಗ ಈ ಕಂಬಳದಲ್ಲಿ ಆಚರಣೆ ಇದೆ, ಮುಂದಿನ ಜನಾಂಗಕ್ಕೂ ಕೃಷಿ ಮತ್ತು ಕಂಬಳ ಎರಡೂ ಉಳಿಬೇಕು ಅನ್ನುವಂಥ ಉದ್ದೇಶ ನಮ್ಮಲ್ಲಿ ಇರಬೇಕು ಅನ್ನೋದನ್ನು ನಾವು ಮನದಟ್ಟು ಮಾಡ್ತೀವಿ. ಎಸ್, ಒಂದು ಪುಟ್ಟ ವಿರಾಮವನ್ನು ತೆಗೆದುಕೊಂಡು ಬರೋಣ. ಎಸ್ ವೀಕ್ಷಕರೇ, ಒಂದು ಪುಟ್ಟ ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮ ಮುಂದುವರಿಯುತ್ತೆ. ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಕಂಬಳ ಸಂಭ್ರಮ ಬಗ್ಗೆ ಮಾತಾಡ್ತಿದ್ವಿ. ಕಂಬಳ ಅನ್ನುವಂಥದ್ದು ಮತ್ತೆ ನಮ್ಮ ಕರಾವಳಿ ಭಾಗ ಆಗಿರ್ಬೋದು ಅಥವಾ ಕಾಸರಗೋಡು ಅಥವಾ ಏನು ಕುಂದಾಪುರ ಭಾಗದಲ್ಲಾಗಿರ್ಬೋದು ಎಲ್ಲೆಲ್ಲಿ ನಡೀತದೆ, ಮತ್ತೆ ನಡೆಯುವಂಥ ಪ್ರಕ್ರಿಯೆಗಳು ನಡೀತದೆ ಅನ್ನುವಂಥದ್ದು ಇವರು ಹೇಳ್ತಾ ಇದ್ರು. ಈಗಾಗಲೇ ಯಾವ ರೀತಿಯಲ್ಲಿ ಒಂದು ಕಾನೂನು ಷರತ್ತುಬದ್ಧವಾಗಿ ನಾವು ನಡೆಸುವಂಥ ಕ್ರಮಗಳಾಗಬೇಕು, ಮತ್ತೆ ಕಾನೂನಿಗೆ ತಪ್ಪಿದಲ್ಲಿ ಯಾವ ಶಿಕ್ಷೆ ಅನ್ನುವಂಥದ್ರ ಬಗ್ಗೆ ಮಾತಾಡ್ತಿದ್ವಿ. ಎಸ್, ಈಗಾಗಲೇ ನಾವು ಮಾತಾಡ್ತಿದ್ವಿ ಒಂದಷ್ಟು ಕಾನೂನು ಚೌಕಟ್ಟಿನಲ್ಲಿ ಕ್ರಮಗಳನ್ನು ಹಾಕಿದ್ದಾರೆ, ರೂಪುರೇಖೆಗಳನ್ನು ಹಾಕಿದ್ದಾರೆ, ಯಾವ್ಯಾವ ಷರತ್ತುಗಳು ಇದೆ ಅನ್ನುವಂಥದ್ದು ಮೊದಲೇ ಅಂದರೆ ಮಾರಣಾಂತಿಕ ಅಂದ್ರೆ ಹಿಂಸೆ ಅಂತೇಳಿ ಅಂಥದ್ದು ಯಾವ್ದು ಕಂಬಳದಲ್ಲಿ ಇಲ್ಲ. ಇಲ್ಲ, ಮೈಯಲ್ಲಿ ಸ್ಕ್ರ್ಯಾಚಸ್ ಅಂದರೆ ಹೊಡೆತ ಬೀಳುವಂಥದ್ದು, ಅದಕ್ಕೆ ಹಿಡಿದಿಟ್ಟು ಹೊಡೆಯುವಂಥದ್ದು, ಆಮೇಲೆ ಅದಕ್ಕೆ ಹಿಂಸಾ ಅಂತ ಕಾಣುವಂಥದ್ದು ಯಾವುದು ಮಾಡಬಾರ್ದು. ಓಡಿಸ್ಬೋದು, ಆಚರಣೆ ಮಾಡ್ಬೋದು, ಆಮೇಲೆ ಆ ಮುಗುದಾರ ಇದೆಲ್ಲ ಬಾಡಿದ್ರೆ ಮುಗುದಾರ ಹಾಕದೆ ಕೋಣಗಳನ್ನು ಸಾಕ್ಲಿಕ್ಕೆ ಸಾಧ್ಯ ಇಲ್ಲ. ಓಡಿಸುವವನ ಕೈಯಲ್ಲಿ ಬೆತ್ತ ಇಲ್ಲದೆ ಓಡ್ಲಿಕ್ಕೆ ಸಾಧ್ಯ ಇಲ್ಲ. ಕುದುರೆ ಸವಾರಿ ಅದ್ರ ಮೇಲೆ ಕೂತು ಅವನು ಹೊಡಿತಾನೆ, ಇದಾದ್ರೆ ಹಿಂದ್ಗಡೆ ಓಡ್ತಾನೆ. ಓಡುದು ಉಳುಮೆ ಮಾಡಿದಷ್ಟು ಕೂಡ ಸ್ಟ್ರೈನ್ ಅಲ್ಲ ಅಂತೇಳಿ ನಮ್ಮ ಭಾವನೆ. ಉಳುಮೆ ಮಾಡಬೇಕಿದ್ರೆ ಕನಿಷ್ಠ ಒಂದು 50-70 ಕೆಜಿ ಆ ವೇಟ್ ಅನ್ನ ಹೇಳ್ಕೊಂಡು ಹೋದಾಗೆ ಅದಕ್ಕೆ ಬರ್ತದೆ. 6 ಗಂಟೆಯಿಂದ 12 ಗಂಟೆ ತನಕ ನಡೀತದೆ ಕೋಣ ಉಳುಮೆ ಮಾಡಿ. ಇದು 14-15 ಸೆಕೆಂಡ್ ಅಲ್ಲಿ ಓಡ್ತದೆ. ಐದೇ ಸಲ ಓಡಿಸೋದು ಒಂದು ಕಂಬಳ, 5-6 ಸಲ ಓಡಿಸೋದು. ಫಿಟ್ನೆಸ್ ಅಲ್ಲಿ ಕೂಡ ಅದರಲ್ಲಿ ಚರ್ಮದಲ್ಲಿ ಸಂಚಿತ ಕಲ್ಮಶಗಳನ್ನು ನಿವಾರಿಸ್ತದೆ. ಈ ಬಿಸಿಯಾದ ಗದ್ದೆಯ ನೀರುಂಟಲ್ಲ, ಗದ್ದೆಯ ನೀರು ಮಣ್ಣು ಮಿಶ್ರಿತ ಆ ಮಣ್ಣಿನ ಲೇಪನ ಕೋಣಗಳ ಚರ್ಮ ಕೂಡ ಒಳ್ಳೇದು ಆರೋಗ್ಯ ದೃಷ್ಟಿಯಲ್ಲಿ. ಓಡಿಸುವಂತ ಕೋಣಗಳು 30-32 ವರ್ಷ ಬದುಕಿದೆ.
ಇಲ್ಲದೇ ಇದ್ದಂಥ ಗುಣಗಳು 10-14 ವರ್ಷದಲ್ಲಿ ಉಳಿಮೆಗೆ ಮರಣ ಆಗುತ್ತೆ. ಆಮೇಲೆ ಓಡಿಸುವಂಥ ಕೋಣ, ನಮ್ಮ ಮನೆಯ ಒಂದು ಕೋಣ ಚೆನ್ನಾಗಿ ಓಡ್ತದೆ ಅಂತ ಹೇಳಿದ್ರೆ ಆ ಕುಟುಂಬದವರೆಲ್ಲ ಆ ಊರಿನವರಿಗೆ ಒಂದು ಸಂಭ್ರಮ, ನಮ್ಮ ಊರಿನ ಒಂದು ಕೋಣ ಕಂಬಳದಲ್ಲಿ ಭಾಗವಹಿಸ್ತಾ ಇದೆ. ಒಂದು ಬಹುಮಾನ ಸಿಕ್ಕಿದ್ರೆ ಸಾಧಾರಣ ಒಂದು ವಿಶ್ವಕಪ್ ವಿಜೇತ ತಂಡದಷ್ಟೇ ಖುಷಿಯನ್ನು ಪಡಿತು. ನಮ್ಮ ಊರು ಸ್ವಾಕ್ಷರದಲ್ಲಿ ಪೈಯಟ್ಟು ಗೆದ್ರೆ ಅದರ ಸಂಭ್ರಮನೇ ಬೇರೆ, ಇಡೀ ಊರಿಗೆ ಸಂಭ್ರಮ ಪಡ್ತದೆ. ಬಹುಶಃ ನಾನು ತಿಳಿದ ಮಟ್ಟಿಗೆ ಜೀವನ ಪದ್ಧತಿ, ಬಹುಶಃ ದೊಡ್ಡ ದೊಡ್ಡ ಕಂಪನಿಗಳನ್ನು ಹುಟ್ಟಿಗಾಕಿದಂಥ ಮಂದಿ ನಮ್ಮ ಜಿಲ್ಲೆಯಲ್ಲಿ ಇರಲಿಕ್ಕಿಲ್ಲ. ಒಂದು ವೇಳೆ ಅದು ಇಲ್ಲದಿದ್ರು ಕೂಡ ಒಂದು ಕುಟುಂಬ, ಒಂದು ಜೊತೆ ಕೋಣ, ಒಂದೆರಡು ಎಕರೆ ಜಮೀನು, ಆ ಕೃಷಿ, ಅದರಲ್ಲೇ ಜೀವನ ಮಾಡಿದ್ದಾರೆ. ಬೇರೆ ಏನೇ ವ್ಯವಹಾರ ಇಲ್ಲದಿದ್ರು ಕೂಡ ಬದುಕಿದ್ದಾರೆ, ಕುಟುಂಬ ಸಮೇತ ಬದುಕಿದ್ದಾರೆ, ಅದರಲ್ಲೇ ಸಂತೋಷ ಪಟ್ಟಿದ್ದಾರೆ. ನಮ್ಮಲ್ಲಿ ಇಲ್ಲ ಅನ್ನೋದನ್ನು ವಿಮಾನದಲ್ಲಿ ಪ್ರಯಾಣ ಮಾಡಿರಲಿಕ್ಕಿಲ್ಲ, ರೈಲಲ್ಲಿ ಹೋಗಿರಲಿಕ್ಕಿಲ್ಲ, ಸಿಟಿಗೆ ಒಂದು ಸಾಧಾರಣ 5-6 ವರ್ಷದಲ್ಲಿ ಒಂದು ಸಲ ಬಂದದ್ದು ಇರಬಹುದು. ಆದರೂ ಒಂದು ಜೀವನ ಪದ್ಧತಿ ಅಂತ ಇದೆ ಅವ್ರ ಹತ್ರ. ಆ ಕೃಷಿಕ ಪದ್ಧತಿಯಲ್ಲೇ ಈ ಕಂಬಳ ಉಳಿದಿದ್ದು. 10 ನೀವು ಹೇಳಿದಾಗೆ ಪ್ರತಿಷ್ಠೆ ಅಂತ ಇರಬಹುದು. ಆ 90 ಈಗಲೂ ಈ ಕಂಬಳ ಇದೆ ಅಂತ ಹೇಳಿದ್ರೆ ಅದು ಪ್ರಾಕ್ಟಿಕಲಿ ಬಂದು ನೋಡಿದ್ರೆ ಗೊತ್ತಾಗುತ್ತೆ. ಅವನ ಹಟ್ಟಿ, ಅವನು ಊಟ ಮಾಡಲಿಕ್ಕೆ 350 ಅಕ್ಕಿ ಸಾಕು ದಿವಸಕ್ಕೆ. ಒಂದು ಕೋಣಕ್ಕೆ 3.5 kg ಹುರುಳಿ ಬೇಕು ಒಂದು ಕೋಣಕ್ಕೆ. ನೋಡಿದ್ದೇವೆ ಅವ್ರು ಹೈಟೆಕ್ ಇರಬಹುದು. ಸಾಮಾನ್ಯ ಕಾಳುಪಾಣಾರ ಅಂತ ಇದ್ದಾನೆ, ಅವನ ಮನೆ ಹಟ್ಟಿ ಕೂಡ ಇದೆ, ಅವನ ಮನೆಯಲ್ಲಿ 4 ಕೋಣ ಇದೆ. ಅವನೊಂದು ಭೂತ ದೈವ ನರ್ತನ ಮಾಡುವಂತ ಒಬ್ಬ ಕಾಳುಪಾಣಾರ ಕೂಡ 20 ಕಂಬಳ ಭಾಗವಹಿಸಿದ್ದಾನೆ. ಸಾಣವರು ಸುಂದರಾಚಾರ್ಯ ಅವನನ್ನು ನುಗ ನೇಗಿಲು ಕೆತ್ತಿ ಅದರಲ್ಲಿ ಕಂಬಳದ ಕೋಣ ಸಾಕಿದ್ದಾನೆ. ಸಾಮಾನ್ಯ ಮನುಷ್ಯರು ಕಂಕರಣಿ ರಾಮಪ್ಪಣ್ಣ ಅಂತ ನೀವು ಕೇಳಿರ್ಬೋದು. ಒಂದು 50 ಕೋಣ ಕಟ್ಟಿದವರು ಮಂಗಳೂರಲ್ಲಿ ಒಂದು ಸಾಮಾನ್ಯ ಒಂದು ಹೋಟೆಲ್ ಉದ್ದಿಮೆ ಇಟ್ಕೊಂಡು ಯಾವುದೇ ಮುಂಬೈ ಅಥವಾ ಇನ್ಯಾವುದೇ ಪ್ರತಿಷ್ಠೆಯನ್ನು ನೋಡಿದೆ 50 ಕಂಬಳದಲ್ಲಿ ಭಾಗವಹಿಸಿದ್ದಾರೆ. ಸುರತ್ಕಲ್ ಮಾಧವ ಪ್ರಭುಗಳು ಕೃಷಿಯನ್ನೇ ಅವಳಲ್ಲಿ ಆಡಿಸಿಕೊಂಡು ಕಂಬಳವನ್ನು ಆಯೋಜನೆ ಮಾಡಿದ್ದಾರೆ. ವಾಮಂಜೂರು ನವೀನ್ ಚಂದ್ರಾಳ್ ಅವರು ದೇವಸ್ಥಾನದ ಎದುರಿನ ಒಂದು ಬಾಕಿಮಾರ ಗದ್ದೆಯಲ್ಲಿ 5 ಕಂಬಳವನ್ನು ಆಯೋಜನೆ ಮಾಡ್ತಾ ಇದ್ದಾರೆ. ಕನಾಲಿಗೆ ಕೋಣಗಳ ಒಟ್ಟಿಗೆ ಬರ್ತಾ ಇದ್ದಾರೆ. ಅವರ ಹೆಂಡತಿ ಅವ್ರು ಇಲ್ಲದಿದ್ರು ಅವ್ರ ಹೆಂಡತಿ ಅದನ್ನು ಕೋಣವನ್ನು ಬಯಲಿಗೆ ತಗೊಂಡೋಗಿ ವಾಪಸ್ ಮನೆಯಲ್ಲಿ ತಂದು ಕಟ್ತಾರೆ. ಒಂದು ಕುಟುಂಬ ಪದ್ಧತಿ, ಒಂದು ಜೀವನ ಪದ್ಧತಿಯಲ್ಲಿ ಒಂದು ಸಂಸಾರ ಅಂದರೆ ಗಂಡ ಹೆಂಡತಿ ಮಕ್ಕಳಲ್ಲ, ಅದರ ಜೊತೆ ಹಟ್ಟಿಯಲ್ಲಿ ಕೂಡ ದನ ಕೋಣ ಎತ್ತು ಇದನ್ನೆಲ್ಲ ಅನುಭವಿಸಿದವರು ನಮ್ಮ ಜನ ತುಳುನಾಡವರು. ಆ ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ವಿಶ್ವಕಪ್ನಲ್ಲಿ ಮೊನ್ನೆ ನಮ್ಮ ಹುಡುಗಿಯರು 2nd ಪ್ಲೇಸ್ ಹೊಡೆದಾಗ ಎಷ್ಟು ಖುಷಿ ಪಟ್ಟರು, ಕಂಬಳದ ಕೋಣ ಗೆದ್ದು ಬಂದಾಗ ಅಷ್ಟೇ ಖುಷಿ ಪಡ್ತೀವಿ. ಖುಷಿಗೆ ವ್ಯತ್ಯಾಸ ಇಲ್ಲ, ದುಡ್ಡಿನಲ್ಲಿ ವ್ಯತ್ಯಾಸ ಇರ್ಬೋದು. ಅವರಿಗೆ 50 ಸಿಗಬಹುದು, ನಮಗೆ 5,000 ಸಿಕ್ಕಿರ್ಬೋದು. ಆದರೆ ಸಂತೋಷ ಅನ್ನೋದು ಮಾನವನ ಜೀವನದಲ್ಲಿ ಸಂತೋಷ ಅನ್ನೋದು ಮುಖ್ಯ. ಈ ಇಲ್ಲಿಯ ಕೃಷಿಕರು ಸಂತೋಷದಿಂದ ಪಾಲ್ಗೊಳ್ಳೋದಂದ್ರೆ ಈ ಕಂಬಳದಲ್ಲಿ. ಯಾವುದೇ ಜಾತಿ ಮತ ಭೇದ ಇಲ್ಲ, ಪ್ರೀತಿ ವಿಶ್ವಾಸ ಮಾತ್ರ. ಸಣ್ಣ ಪುಟ್ಟ ಏನಾದರೂ ಚರ್ಚೆಗಳಾದರೂ ಕೂಡ ಅಲ್ಲೇ ಬಿಟ್ಟು ಹೋಗ್ತೀವಿ, ಆಮೇಲೆ ಅದನ್ನು ಆ ಚರ್ಚೆ ಮುಂದುವರಿಸೋದಿಲ್ಲ. ಅಲ್ಲಿ ಏನಾದರೂ ಕೂಡ ಅದನ್ನು ಸುಧಾರಿಸ್ಕೊಳ್ತೀವಿ. ಶ್ರೀಮಂತ ಬಡವ ಅನ್ನುವಂತ ಭೇದ ಭಾವ ಇಲ್ಲ. ಸಮಿತಿ ಇದೆ, ಸಮಿತಿಯಿಂದ ಬಹಳಷ್ಟು ಯೋಜನೆಗಳನ್ನು ರೂಪಿಸಿಕೊಂಡಿದ್ದೀರಿ ನೀವು ಸಮಿತಿಯಿಂದ. ಈಗ ಓಡಿಸುವವನಿಗೆ ಒಂದು ಪೆನ್ಷನ್ ಅಥವಾ ಅಂತ ಒಂದು ಯೋಜನೆಗಳು ಇದೆ, ಅದು ಅವನ ಜೀವನದ ಒಂದು ಉಪಾಯ. ಯಾಕಂದ್ರೆ ನಾವು ಪ್ರತಿ ಬಾರಿ ನಾನು ನೋಡಿದ ಲೆಕ್ಕದಲ್ಲಿ, ನಾನು ಆ ಕಂಬಳದಲ್ಲಿ ಭಾಗವಹಿಸಿದಾಗ ಪ್ರತಿಯೊಬ್ಬರ ಒಂದು ಮಾತು ಕೇಳಿದಾಗ, ಕೋಣ ಎಷ್ಟು ಓಡುತ್ತಾ ಅಷ್ಟೇ ಆ ಹಿಂದಿನಲ್ಲಿ ಓಡಿಸುವವನಿಗೂ ಜೀವನದಲ್ಲಿ ಬಹಳಷ್ಟು ಮುಂದಿನ ದಿನಗಳಲ್ಲಿ ನಡೆದಕ್ಕೂ ಗಂಟಿನ ಒಂದು ಸಮಸ್ಯೆ ಅಥವಾ ಇನ್ಯಾವುದೋ ಸಮಸ್ಯೆಗೆ ಬೇಗ ಒಳಪಡ್ತಾನೆ, ಅವನಿಗೆ ಲೈಫ್ ಇಲ್ಲ ಅನ್ನುವಂಥದ್ದು ಮಾತು ನಿಜ ಅನ್ನುವಂಥದ್ದು. ಅಂತ ಒಂದು ಯೋಜನೆಗಳಿಗೆ ಅವರಿಗೆ ಯಾವ ರೀತಿಯಲ್ಲಿ ಸಪೋರ್ಟ್ ಇರುತ್ತೆ ಆ ಸಮಿತಿ ಅನ್ನುವಂಥದ್ದು? 96-97 ಓಟಗಾರರ ಬಗ್ಗೆ ಒಂದು ಒಕ್ಕೂಟವನ್ನು ರಚನೆ ಮಾಡಿದ್ವಿ. ನಾನು ಅದರ ಕಾರ್ಯದರ್ಶಿ ಆಗಿದ್ದೆ. 7 ವಿಮಾ ಸೌಲಭ್ಯದ ವ್ಯವಸ್ಥೆಯನ್ನು ನಾವು ಮಾಡಿದ್ವಿ. 7 5,000-6,000 ವರ್ಷಕ್ಕೆ ಪ್ರೀಮಿಯಂ ಬರ್ತದೆ. 70 ವಿಮಾ ಸೌಲಭ್ಯದ ವ್ಯವಸ್ಥೆಯನ್ನು ನಾವು ಮಾಡಿದ್ವಿ. ಈ ಇನ್ಸೂರೆನ್ಸ್ನವರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಈ ವಿಮಾ ಮೊತ್ತವನ್ನು ಜಾಸ್ತಿ ಮಾಡಿಬಿಟ್ಟು ಈಗ 18,500 ಕಟ್ಟಬೇಕು. ಅಷ್ಟು ಮೊತ್ತ ಭರಿಸಲಿಕ್ಕೆ ನಮ್ಮ ಸಂಸ್ಥೆಯಲ್ಲಿ 60,000 ರೂಪಾಯಿ ಫಿಕ್ಸೆಡ್ ಡೆಪಾಸಿಟ್ ಇಟ್ಟಿದ್ವಿ. 5,000 ರೂಪಾಯಿ ಅದು ಬಡ್ಡಿ ಬರುತ್ತದೆ. ಒಂದೂವರೆ ಸಾವಿರ ರೂಪಾಯಿ ಎಕ್ಸ್ಟ್ರಾವನ್ನು ನಾವೇ ಹಾಕಿಬಿಟ್ಟು ಒಂದು ಇದ್ದದಾಗೆ ಅಂತ ವಿಮಾ ಸೌಲಭ್ಯದ ವ್ಯವಸ್ಥೆ ಮಾಡಿದ್ವಿ. 7 ನಂತರ ಅದನ್ನು ಮುಂದುವರಿಸ್ಕೊಂಡು ಹೋಗ್ಲಿಕ್ಕೆ ಸ್ವಲ್ಪ ನಮಗೆ ತೊಂದರೆ ಆಯಿತು. ಕರ್ನಾಟಕದಲ್ಲಿ ಸದಾನಂದ ಗೌಡರು 1 ರೂಪಾಯಿ ಅನುದಾನ ಕೊಟ್ಟಾಗ ನಾವು ಅದಕ್ಕೊಂದು ಮನವಿ ಕೊಟ್ಟಿದ್ವಿ. ಈಗಲೂ ಮನವಿ ನೋಡಿದೆ ಮುಖ್ಯ ಕಾರ್ಯದರ್ಶಿಯವರು ಕರ್ನಾಟಕ ಸರ್ಕಾರ ವಿಧಾನಸೌಧ 4-1-2012 ಮನವಿ ಕೊಟ್ಟಿದ್ದೇನೆ. ಓಟಗಾರರಿಗೆ ಒಂದು ಹಿತಾಸಕ್ತಿಯಾಗಿ ನಾವು ಒಂದು ಮನವಿಯನ್ನು ಕೊಟ್ಟಿದ್ದೀವಿ. ಒಂದು ವಿಮಾ ಸೌಲಭ್ಯದ ವ್ಯವಸ್ಥೆಯನ್ನು ಸರ್ಕಾರ ಭರಿಸಬೇಕು. ಇದರಲ್ಲಿ ಒಂದು 5 ಕೋಣದ ಓಡಿಸುವವರಿಗೆ ಸ್ವಲ್ಪ ದುಡ್ಡು ಸಿಗ್ಬೋದು. ಉಳಿದವರೆಲ್ಲ ಕಡಿಮೆ ಅಂದರೆ 100-200 ರೂಪಾಯಿ ಅವ್ರ ಖರ್ಚಿನಲ್ಲಿ ಓಡುವಂಥ ಹವ್ಯಾಸಿ ಓಟಗಾರರು ಕೂಡ ಇದ್ದಾರೆ. ಅವ್ರಿಗೊಂದು ವಿಮಾ ಸೌಲಭ್ಯದ ವ್ಯವಸ್ಥೆಯನ್ನು ಮಾಡಬೇಕು ಅಂತ 5 ಮನವಿಯನ್ನು ಕೊಡ್ತಾ ಇದ್ವಿ ನಾವು. ಒಂದು ಏನಾದರೂ ಮಾಡಿ, ಇದಕ್ಕೆ ವ್ಯವಸ್ಥೆ ಮಾಡಿ, ಎಲ್ಲ ಕಡೆ ಇದೆ, ಕಂಬಳಕ್ಕೊಂದು ಇರಲಿ ಅಂತ. 2012 ನಿಮ್ಮ ಮನವಿಯನ್ನು ಹಿತ ಈ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳ ಉಲ್ಲೇಖಿತ ಅರ್ಜಿಯನ್ನು ಈ ಪತ್ರದಲ್ಲಿ ಅಂಗೀಕರಿಸಿದೆ ಅಂತೇಳಿ ನಮಗೆ ವಾಪಸ್ ಬಂತು. ಆದರೆ ಯಾವ ರೀತಿ ಕೊಡುವುದು ಅನ್ನುವಂಥದ್ದು ಗೊಂದಲ ಇದೆ. ಕ್ರೀಡಾ ಇಲಾಖೆಯಿಂದ ಕೊಡಬೇಕಾ,
ಸಂಸ್ಕೃತಿ ಇಲಾಖೆಯಿಂದ ಕೊಡಬೇಕು, ಎಲ್ಲಿಂದ ಕೊಡುವುದು ಅನ್ನೋಂಥ ಗೊಂದಲ ಇದೆ. ಮುಂದೆ ನಾವು ಪರಿಶೀಲಿಸ್ತೀವಿ ಅಂತೇಳಿ 2013 ಒಂದು ಆರ್ಡರ್ ನಮಗೆ ಇಂಥ ವಾಪಸ್ ಲೆಟರ್ನ ಕಳಿಸಿದ್ದಾರೆ. ಯಾವುದು ಜಿಲ್ಲಾಧಿಕಾರಿಯವರಿಂದ ಬಂದಿದೆ, ಕೇಂದ್ರ ನಮ್ಮ ಸಂಸದೀಯ ಕಾರ್ಯದರ್ಶಿಯಿಂದ ಕೂಡ ಬಂದಿದೆ, ನಿಮ್ಮದು ಉಲ್ಲೇಖ ಸರಿಯಾದಂಥ ಮನವಿ ಅಂತ. ಆದರೆ ಈಗೇನಾಯಿತು ಅಂತೇಳಿ 14 ಕಂಬಳ ಬ್ಯಾನ್ ಆದಾಗ ಓಟಗಾರರಿಗೆ ದುಡ್ಡು ಕೊಡ್ಲಿಕ್ಕೆ ಬರೋದಿಲ್ಲಲ್ಲ, ಕಂಬಳವೇ ನಿಷೇಧಿಸಲ್ಪಟ್ಟಿದೆ. ಅಂಥ ಸಂದರ್ಭದಲ್ಲಿ ಕಂಬಳಕ್ಕೆ ಸರ್ಕಾರ ಕೊಡುವಂಥದ್ದು ಬರೋದಿಲ್ಲ. ಈ ನಿಟ್ಟಿನಲ್ಲಿ ಕಳೆದ 1 ಕೋಟಿ ರೂಪಾಯಿ ಕೊಟ್ಟದಲ್ಲಿ 35 ಲಕ್ಷ ರೂಪಾಯಿ ಮಾತ್ರ ನಮ್ಗೆ ಬಂದಿರೋದು, ಉಳಿದಂತೆ 65 ಲಕ್ಷ ರೂಪಾಯಿ ಇನ್ನು ಕೂಡ ಸಂಸ್ಕೃತಿ ಇಲಾಖೆಯಲ್ಲಿದೆ. ಅದು ಬಡ್ಡಿ ಸೇರಿ 75 ಲಕ್ಷ ಏನೋ ಇದೆ ಅಂತೆ, ಇವಾಗ 3 ವರ್ಷ ಆಯಿತು. ಅದು ಬಂದರೆ ನಮ್ಮ ಸಮಿತಿಯವರೆಲ್ಲ ಸೇರಿಬಿಟ್ಟು ಪ್ರತಿಯೊಂದು ಕಂಬಳದಕ್ಕಿಂತ ಇಷ್ಟು ಅಂತೇಳಿ ಡಿವೈಡ್ ಆಗುವಾಗ ಈ ಓಟಗಾರರಿಗೆ ಕೂಡ 5 ವರ್ಷದ ವಿಮಾ ಸೌಲಭ್ಯದ ವ್ಯವಸ್ಥೆ ಮಾಡಬೇಕು ಅಂತ ನಮ್ಮ ಅಭಿಪ್ರಾಯ ಇದೆ. ನಮ್ಮ ಅಧ್ಯಕ್ಷರು ಕೂಡ ಅದರ ಬಗ್ಗೆ ಬಾರ್ಕೂರು ಶಾಂತರಾಮ್ ಶೆಟ್ಟಿ ಅವರು, ಪಿ ಆರ್ ಶೆಟ್ಟಿ ಅವರೆಲ್ಲ ಅದಕ್ಕೆ ಒಳ್ಳೆ ಒಲವನ್ನು ಕೊಟ್ಟಿದ್ದಾರೆ. ಓಟಗಾರರ ಒಕ್ಕೂಟದ ಗೌರವ ಅಧ್ಯಕ್ಷರಾಗಿ ಸುಕುಮಾರ್ ಶೆಟ್ಟಿ ಮತ್ತು ಭಾಸ್ಕರ್ ಕೋಟ್ಯಾನ್ರವರು ಇದ್ದಾರೆ. ಇವರೆಲ್ಲರನ್ನ ಒಟ್ಟುಗೂಡಿಸಿ ಒಂದು ವಿಮಾ ಸೌಲಭ್ಯದ ವ್ಯವಸ್ಥೆ ಮಾಡಬೇಕು, ತೊಂದರೆ ಆದರೆ ಒಂದು ಅವನಿಗೆ ಸಹಾಯ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಸಾಗಿದೆ. ಒಂದು 3 ಜನರಿಗೆ ಈ ವಿಮಾ ಸೌಲಭ್ಯದ ವ್ಯವಸ್ಥೆ ಸಿಕ್ಕಿದೆ. ಬಿದ್ದು ಪೆಟ್ಟಾದಾಗ ಒಬ್ಬರಿಗೆ ಒಂದು 25,000, ಒಬ್ಬರಿಗೆ 35,000 ರೂಪಾಯಿ, 17,000, 3 ಜನರಿಗೆ ನಾವು ಮಾಡಿದಂಥ ಸಂದರ್ಭದಲ್ಲಿ 2007 ತನಕ ಸಿಕ್ಕಿದೆ. ಇನ್ನು ಮುಂದೆ ಅದು ಆಗಲೇಬೇಕು. ಕಂಬಳ ಈಗ ಸರಾಗ ಆಯ್ತಲ್ಲ, ಈ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಇದೆ. ನಮ್ಮ ಎಲ್ಲ ಜಿಲ್ಲಾ ಸಮಿತಿಯ ಸದಸ್ಯರನ್ನು ಒಳಗೊಂಡಂತೆ ಎಲ್ಲರ ಅಭಿಪ್ರಾಯವನ್ನು ಪಡೆದು ಓಟಗಾರರಿಗೆ ಒಂದು ವಿಮಾ ಸೌಲಭ್ಯದ ವ್ಯವಸ್ಥೆಯನ್ನು ಕೂಡ ಮಾಡಬೇಕು ಅಂತ ಹೇಳೋದನ್ನ ಪ್ರಯತ್ನ ಮಾಡ್ತೇವೆ. ಮತ್ತೊಂದು ಏನಂದ್ರೆ ಈಗಾಗಲೇ ನೀವು ನೋಡಿರುವ ಡ್ರಗ್ ಅನ್ನುವಂಥದ್ದು ಪ್ರತಿ ಒಂದು ಕಡೆಯಲ್ಲಿ ಸದ್ದು ಮಾಡ್ತಾ ಇದೆ. ಈ ಒಂದು ಕಂಬಳದಲ್ಲೂ ಅಂತ ಸದ್ದುಗಳು ಕೇಳಿ ಬರ್ತಾ ಇದೆಯಾ? ಯಾಕಂದ್ರೆ ನೀವು ಕೇಳಿರ್ಬೋದು ಹಿಂದೆ ಕೋಣಗಳಿಗೆ ಒಂದು ಮದ್ಯಪಾನದ ವ್ಯವಸ್ಥೆಗಳನ್ನು ಮಾಡೋದು, ಕುಡಿಸುವಂತದ್ದು, ಮತ್ತಿನಲ್ಲಿ ಓಡುತ್ತೆ, ಇದೆಲ್ಲವನ್ನು ಯಾವ ರೀತಿಯಲ್ಲಿ ನಿಮಗೆ ಕಂಟ್ರೋಲ್ ಮಾಡ್ಲಿಕ್ಕಾಗತ್ತೆ? ಯಾಕಂದ್ರೆ ಅದು ನಿಮ್ಮ ಕಂಬಳ ಸಮಿತಿ, ನಿಮ್ಮ ಕಂಬಳದ ಏನು ಆಸುಪಾಸ್ ಇದೆ ಅದರಿಂದ ಹೊರತುಪಡಿಸಿ ಎಲ್ಲಾದ್ರೂ ಅಂತ ಅಕ್ರಮ ಚಟುವಟಿಕೆಗಳು ಏನಾದ್ರೂ ನಡೆದ್ರೆ ಅಂಥದ್ದಕ್ಕೆ ಹೇಗೆ ಕಡಿವಾಣ ಹಾಕುವಂಥದ್ದು? ಅಥವಾ ಕೋಣಗಳನ್ನು ಏನಾದರೂ ಇದು ಮಾಡ್ತೀರಾ, ಟೆಸ್ಟಿಂಗ್ ಏನಾದರೂ ಮಾಡುವಂಥ ವ್ಯವಸ್ಥೆಗಳಿದೆಯಾ? ಅಥವಾ ಓಟಗಾರರನ್ನು ಏನಾದರೂ ಅಂತ ಸನ್ನಿವೇಶದಲ್ಲಿ ಏನಾದರೂ ಮಾಡ್ತೀರಾ? ಓಟಗಾರರ ಬಗ್ಗೆ ಅಂದರೆ ನಾನು ಓಡಿಸಿ ಅನುಭವ ಇರೋದ್ರಿಂದ ಹೇಳುದು, ಆ ಫಿಟ್ನೆಸ್ಸಿಂದ ಅಷ್ಟು ಸ್ಪೀಡ್ ಓಡಲಿಕ್ಕೆ ಡ್ರಗ್ಸ್ ತಗೊಂಡ್ರೆ ಸಾಧ್ಯನೇ ಇಲ್ಲ. ಯಾರು ಡ್ರಗ್ಸ್ ತಗೊಳ್ತಾನೋ ಅವ್ರು 1-2 ವರ್ಷದಲ್ಲಿ ಅವನು ಔಟ್ ಆಗ್ತಾನೆ. ಯಾರಾದರೂ ಡ್ರಗ್ಸ್ ತಗೊಂಡ್ರೆ ಅವನು ಪನಿಷ್ಮೆಂಟ್ ಕೊಡಬೇಕಂದಿಲ್ಲ, ಅವನೇ ಹೊರಗೆ ಹೋಗ್ತಾನೆ, ಓಡ್ಲಿಕ್ಕೆ ಆಗೋದಿಲ್ಲ ಅವನಿಗೆ. ಡ್ರಗ್ಸ್ ತಗೊಳ್ಳದ ಮಂದಿ 18 ವರ್ಷ 20 ವರ್ಷ ರೆಗ್ಯುಲರ್ ಆಗಿ ಕಂಬಳದಲ್ಲಿ ಓಡ್ತಾ ಇದ್ದಾರೆ. 18 ವರ್ಷ ಓಡಿದವರು ಈಗ ಆನಂದ ಅಂತ ಹೇಳಿದ್ದಾನೆ, 20 ವರ್ಷ ಆನಂದ 97 ಪ್ರಾರಂಭ ಮಾಡಿದ್ದಾನೆ ಓಡ್ಲಿಕ್ಕೆ, ಈಗಲೂ ಓಡ್ತಾ ಇದ್ದಾನೆ. 20 ವರ್ಷ ಆಯ್ತು ನೋಡಿ ಓಡ್ತಾ ಇದ್ದಾನೆ. ಜೇಕರ್ ಮಡಿವಾಳಂದ್ರೆ ಕಾಲೇನು ಫ್ರಾಕ್ಚರ್ ಆಯ್ತು, ಇಲ್ಲಾಂದ್ರೆ ಅವನು 19 ವರ್ಷದಿಂದ ಅವನು ಓಡ್ತಾ ಇದ್ದಾನೆ. ರೆಗ್ಯುಲರ್ ಓಡುವವನು ಮದ್ಯಪಾನ ಆತವನ್ನು ಮಾಡೋದಿಲ್ಲ. ಮತ್ತೊಂದು, ಕೋಣಗಳಿಗೆ ಈ ಡ್ರಗ್ಸ್ ಉಂಟಲ್ಲ ಅದು ಹೇಳಿದಾಗೆ, ಈ ಕಂಬಳದಲ್ಲಿ 10-12 ವರ್ಷ ರೆಗ್ಯುಲರ್ ಆಗಿ ಓಡ್ತಾ ಇರೋ ಕೋಣಗಳು ಡ್ರಗ್ಸ್ ಏನೇ ಕೊಟ್ಟಿದ್ರು 1-2 ವರ್ಷಕ್ಕೆ ಬರ್ಬೋದು, ಮತ್ತೆ ಓಡ್ದಿಲ್ಲ ಆ ಕೋಣ, ಆ ಕೋಣದ ಕತೆ ಮುಗೀತು. ಆದ್ರಿಂದ ಕೋಣಗಳು ಶುದ್ಧ ಸಸ್ಯಹಾರಿ, ಯಾವುದೇ ಒಂದು ಮಾಂಸಾಹಾರ ಸೇವನೆ ಮಾಡೋದಿಲ್ಲ. ಹುರುಳಿ ಇರ್ಬೋದು, ನೀರು ಇರ್ಬೋದು, ಏನಿದ್ರು ಕೂಡ ಸಸ್ಯಹಾರ ಸೇವನೆ. ಅದಕ್ಕೆ ಅದೇ ಅದಕ್ಕೆ ಆರೋಗ್ಯ. ಅದಕ್ಕೆ ಡ್ರಗ್ಸ್ ಕೊಟ್ಟರೆ ಆ ಕೋಣ ಓಡುದೇ ಇಲ್ಲ. ಪ್ರಯೋಗ ಮಾಡಿದ್ದು ಇರ್ಬೋದು, ಕೆಲವು ಸಲ ನಾನು ಕೇಳಿದ್ದು ಹಿಂದೆ ಕೂಡ ಅಂದರೆ ಈ ಓಲ್ಡ್ ಏಜ್ ಆದಮೇಲೆ ಒಂದು ಕಂಬಳಕ್ಕೆ ಆಗ ಅಂದರೆ 1 ಅಥವಾ 2 ಸಲ ಓಡಿಸ್ಲಿಕ್ಕೆ ಇರುವುದು, ಆಗೇನು ಕೊಟ್ಟಿದ್ದಾರೆ ಅನ್ನೋಂಥ ಮಾತು ಕೇಳಿತ್ತು. ಈಗ ಮಾತ್ರ ಅಂಥ ಕೋಣಗಳಿಗೆ ಯಾವುದೇ ಡ್ರಗ್ಸನ್ನಾಗಲಿ, ಯಾವುದೇ ಮೆಡಿಸಿನ್ ಕಣ್ಣಿಗೆ ಇದಕ್ಕೆ ಏನು ಹಾಕೋದಾಗಲಿ ಅದು ಯಾವುದಿಲ್ಲ. ತೆಂಗಿನ ಎಣ್ಣೆ ಮೇಗಿ ಸವರ್ತಾರೆ, ಹುರುಳಿ ಮತ್ತು ಎಣ್ಣೆ ಅದಕ್ಕೆ ತಿನ್ಲಿಕ್ಕೆ ಕೊಡ್ತಾರೆ. ಬಹಿರು ಇಷ್ಟೇ ಅದಕ್ಕೆ ಕೊಡ್ಲಿಕ್ಕೆ ಇರೋದು. ಮತ್ತೆ ವಾರ್ಮ್ ಅಪ್ ಅಂದರೆ ನೀರಿನಲ್ಲಿ ಈಜಾಡಿಸೋದಿರ್ಬೋದು, ಉಳುಮೆ ಮಾಡಿರ್ಬೋದು, ಇದು ಮಾತ್ರ. ಅದ್ರ ಜೊತೆ ಓಡುವರ್ದು ನಮ್ಗೆ ಹೇಳಿಕ್ಕೆ ಬರೋದಿಲ್ಲ ಅಂತೂ, ಅದರ ಬಗ್ಗೆ ಟೆಸ್ಟಿಂಗ್ ಇಷ್ಟ ತನಕ ಬಂದಿಲ್ಲ. ಆದಷ್ಟು ದೂರ ಇರಬೇಕು ಅನ್ನೋದನ್ನು ನಾವು ಅಲ್ಲಿ ತರಬೇತಿ ಸಮಯದಲ್ಲಿ ಕೊಡ್ತಾ ಇದ್ವಿ. ಯಾವುದೇ ಕೂಡ ದುಶ್ಚರದಲ್ಲಿ ಭಾಗವಹಿಸಬಾರ್ದು. ಸಿಗರೆಟ್ ಸೇರಿದ್ರು ಕೂಡಲೇ ಅವ್ರು ಓಡ್ಲಿಕ್ಕೆ ಆಗುದಿಲ್ಲ, ಅದು ಕೆಮ್ಮು ದಮ್ ಬರ್ತದೆ. ಯಾಕೆಂತ ಹೇಳಿದ್ರೆ ಒಂದು ಕೋಣ ಓಡುವವ ಸೂಪರ್ ರೇಸರ್, ಬಿಲೋ 10 ಸೆಕೆಂಡಲ್ಲಿ 100 ಓಡ್ತಾನೆ. 100 ಮೀಟರ್ ರೇಸ್, 140 ಮೀಟರ್ಸನ್ನು 13.68 ಅಂದರೆ ಈ ಎಂತ ನಮ್ಮ ಹೊಸಲ ಲೇಸರ್ ಇದರಲ್ಲಿ ಬಿಮ್ ಇದರ ವ್ಯವಸ್ಥೆಯಲ್ಲಿ ಕೂಡ ಅಷ್ಟು ಟೈಮಿಂಗ್ಸಲ್ಲಿ ಓಡಿದೆ. 141 ಮೀಟರ್ ಮಿಯಾರ್ ಕಂಬಳ, 13.68 ಬೆಸ್ಟ್ ರೇಸ್. ಅಲ್ಲಿ ಓಡಬೇಕಿದ್ರೆ ಅದು ಈಕ್ವಲ್ ಟು 100 ಮೀಟರ್ ಆದರೆ 9.93 ಬಂತು. ಅಷ್ಟು ಓಡುವ ಇಂಡಿಯಾದಲ್ಲಿ ಒಬ್ಬ ಅಷ್ಟು 100 ಮೀಟರ್ ಓಡುವನಿಲ್ಲ. ಆದ್ರಿಂದ ಅಷ್ಟು ಅವನು ಓಡಬೇಕಿದ್ರೆ ಅಷ್ಟು ಸ್ಟ್ಯಾಮಿನಾ ಇರಬೇಕು, ಆರೋಗ್ಯವನ್ನು ಕಾಪಾಡಬೇಕು ಅನ್ನುವಂಥದ್ದು. ಯಾವಾಗ ಈ ಒಂದು ಕಂಬಳದ ಒಂದು ಪ್ಲಾನಿಂಗ್ ಆಗುತ್ತೆ ಅನ್ನುವಂಥದ್ದು, ಹಾಗಾದ್ರೆ ಜನರಿಗೆ ಮನರಂಜನೆ ಯಾವಾಗದಿಂದ ಶುರು ಆಗುತ್ತೆ ಅನ್ನುವಂಥದ್ದು? ಎಲ್ಲರ ಕೂಗಬೇಕು ಅಂದ್ರೆ ಬೇಗ ಕಂಬಳ ಹಾಕಬೇಕು, ಬೇಗ ಈಗಲೇ ಕಂಬಳ ಮಾಡಬೇಕು ಅಂತ. ಕಂಬಳ ಆಯಾ ಸಮಯದಲ್ಲಿ ಆದ್ರೇನೆ ಚಂದ ಚಂದ ಅನ್ನೋದು. ಚೌತಿ ಅನ್ನೋದು ನಾವು ಗಣೇಶನ ಪೂಜೆಯನ್ನು ಚೌತಿ ಗಣೇಶ ಚತುರ್ಥಿ ಅಂದೇ ಪ್ರಾರಂಭ ಮಾಡ್ತೀವಿ. ದೀಪಾವಳಿ ಹಬ್ಬವನ್ನು ದೀಪಾವಳಿ ದಿವಸವನ್ನೇ ಮಾಡ್ತೀವಿ. ಆ ಸಂಸ್ಕೃತಿ ಆಚರಣೆ ಜಾನಪದ ಇದೆಲ್ಲ
ಕೂಡಿಕೊಂಡು ಬಂದಿರತಕ್ಕಂಥ ಯಾವಾಗ ನಡ್ಕೊಂಡು ಬರ್ತಿತ್ತು ಸ್ವಲ್ಪ ಬೇಗ ಮಾಡಬಹುದು. ಈಗ ನವಂಬರ್ ಸಂಕ್ರಮಣ ಅಂತ ಹೇಳಿದ್ರೆ ನವಂಬರ್ ಫಸ್ಟ್ ವೀಕ್ ಇಂದ ಸ್ಟಾರ್ಟ್ ಮಾಡಬಹುದು ಅಲ್ಲ ಉದ್ದೇಶ. ಆದರೆ ಯಾವುದೇ ರೀತಿಯಲ್ಲಿ ಸಂಸ್ಕೃತಿಗೆ ತೊಂದರೆ ಆಗದ ರೀತಿಯಲ್ಲಿ ಸಂಪ್ರದಾಯವನ್ನು ಉಳಿಸಿಕೊಂಡು ಕಂಬಳವನ್ನು ಬೆಳೆಸಬೇಕು ಅನ್ನೋದು ನಮ್ದು ಹಂಬಲ. ಈಗ ಸೆಪ್ಟೆಂಬರ್ ಸೆಕೆಂಡ್ ವೀಕಲ್ಲಿ ನಾವು ಮೀಟಿಂಗ್ ಕರೆದ್ರೆ ಅಕ್ಟೋಬರ್ ಲಾಸ್ಟ್ ವೀಕಲ್ಲಿ ಮಾಡಿದ್ರು ಅಡ್ಡಿಲ್ಲ. ಇನ್ನೊಂದು ಸಮಸ್ಯೆ ಏನಂತ ಹೇಳಿದ್ರೆ ಈ ದೊಡ್ಡ ದೊಡ್ಡ ಕೋಣಗಳು ಅಂದರೆ ಈ ಸೀನಿಯರ್ ಕೋಣಗಳು ಒಂದು 6, 7, 8, 9 ವರ್ಷದ ಕೋಣಗಳೆಲ್ಲ ಕಳೆದ ವರ್ಷ ಯಾರು ಹೆಚ್ಚಾಗಿ ಓಡಿಸಲಿಲ್ಲ, ಇನ್ನೂ ಫಿಟ್ನೆಸ್ ಬರಲಿಲ್ಲ. ಈ ತಿಂಗಳಲ್ಲಿ ಅದಕ್ಕೆ ಫಿಟ್ನೆಸ್ ಅಂದರೆ ತಿಂಡಿ ಎಲ್ಲ ಚೆನ್ನಾಗಿ ಕೊಟ್ಟು ಚೆನ್ನಾಗಿ ಸಾಕಬೇಕು. ಈ ಒಣ ಕೊಬ್ಬರಿ ಅಂತ ಹೇಳ್ತೀವಿ, ಕೊಬ್ಬರಿ ಕೊಡ್ತೀವಿ, ಹುರುಳಿ ಜೊತೆ ಒಣ ಕೊಬ್ಬರಿ ಕೊಡಬೇಕು. ಹಾಗಾದ್ರೆ ಫಿಟ್ನೆಸ್ ಆಗಿ ಟೈಟ್ ಆಗಿರ್ತವೆ. ಅದು ನೆಕ್ಸ್ಟ್ ಅಂದರೆ ಆಗಸ್ಟ್ ಸೆಪ್ಟೆಂಬರಲ್ಲಿ ಓಡಲಿಕ್ಕೆ ರೆಡಿ ಆಗ್ತವೆ. ಒಂದು ಕೋಣ ಓಡಬೇಕಿದ್ರೆ ಅಂದರೆ 3-4 ವಾರ ಪ್ರಾಕ್ಟೀಸ್ ಬೇಕು. ಆ ನಂತರ ಅದು ಸೆಟ್ಟಾಗಿ ಓಡಲಿಕ್ಕೆ ಪ್ರಾರಂಭ ಮಾಡ್ತದೆ. ಅಂದರೆ ಫಿಟ್ನೆಸ್ ಆಗಿ ಅಥ್ಲೆಟಿಕ್ಸ್ನಲ್ಲಿ ಕೂಡ ಯಾವುದೇ ಡೈರೆಕ್ಟಾಗಿ ಯಾರು ಬಂದು ಓಡಲಿಕ್ಕೆ ಆಗೋದಿಲ್ಲ. 1 ತಿಂಗಳು 2 ತಿಂಗಳು 1 ವರ್ಷ ಪ್ರಯತ್ನ ಮಟ್ಟು ಅವನು ಓಡಲಿಕ್ಕೆ ಬರೋದು. ಅದರಿಂದಾಗಿ ಆ ಓಟವೂ ಚೆನ್ನಾಗಿರಬೇಕು. ಈ ವರ್ಷದ ಕಂಬಳದ ವಿಜಯೋತ್ಸವವನ್ನು ಅಂದರೆ ರಾಜ್ಯದ ನಮಗೆಲ್ಲ ಈ ಸಲದಷ್ಟು ಒಂದು ಬೆಂಬಲ ಸಿಕ್ಕಿದಂಥ ನಮಗೆ ನಿದರ್ಶನ ಗೊತ್ತಿಲ್ಲ. ಇಡೀ ರಾಜ್ಯದಲ್ಲಿ ಬೆಂಗಳೂರಲ್ಲಿ ಸ್ಟ್ರೈಕ್ ಆಯಿತು, ಮೈಸೂರಲ್ಲಾಯಿತು, ಹುಬ್ಬಳ್ಳಿಯಲ್ಲಿ, ಧಾರವಾಡ ಆಯಿತು, ಕಂಬಳ ಅಂತ ಏನು ಗೊತ್ತಿಲ್ಲ ಆದರೂ ಕೂಡ ಪ್ರತಿಭಟಿಸಿದ್ದಾರೆ. ಆದ್ದರಿಂದ ಎಲ್ಲೆಲ್ಲ ಪ್ರತಿಭಟಿಸಿದ್ದಾರೆ ಅವರೆಲ್ಲರೂ ನಮಗೆ ಸಹಕಾರ ಕೊಟ್ಟಿದ್ದಾರೆ, ಅವರೆಲ್ಲರನ್ನ ಕರಿಬೇಕು. ರಾಜ್ಯ ಸರ್ಕಾರದ ಮಂತ್ರಿಗಳೇ ನಮಗೇನು ಎ ಮಂಜು ಆಗಲಿ, ಮುಖ್ಯಮಂತ್ರಿಗಳಿರಲಿ, ಜಯಚಂದ್ರ ಇರಲಿ, ರಮಾನಾಥ ಇದ್ದಾರೆ, ನಮ್ಮ ಜಿಲ್ಲೆಯವರೆಲ್ಲ ಇರ್ತಾರೆ. ಕೇಂದ್ರದಲ್ಲಿ ಪ್ರಯತ್ನ ಪಡೆದ ಡಿ ವಿ ಸದಾನಂದಗೌಡರು ಇದ್ದಾರೆ, ಮುಂಚೂಣಿಯಲ್ಲಿರೋದವರು, ಇಡೀ ಇದರ ರೂವಾರಿಗಳು ಕೇಂದ್ರದಲ್ಲಿ ಅಷ್ಟು ಒತ್ತಡ ಹಾಕಿಬಿಟ್ಟು ಒಂದು ಸುಗ್ರೀವಾಜ್ಞೆ ತರುವಲ್ಲಿ ಸದಾನಂದಗೌಡರು ಪ್ರಯತ್ನ ಮಾಡಿದ್ದಾರೆ. ಎಲ್ಲ ಎಂ ಪಿಗಳನ್ನು ಕರೆದು ಎಲ್ಲರನ್ನ ಅಂದರೆ ಸೆಲೆಬ್ರಿಟಿಗಳು, ಫಿಲ್ಮ್ ಆ್ಯಕ್ಟ್ರೆಸ್ ಶಿವರಾಜ್ ಕುಮಾರ್ ಹೇಳಿದ್ದಾರೆ, ಜಾಗೇಶ್ನವರು ಹೇಳಿದ್ದಾರೆ, ಅಲ್ಲ ಎಲ್ಲರೂ ಕೂಡ ಕಂಬಳಕ್ಕೆ ಬೆಂಬಲ ಹಾಕಿದ್ದಾರೆ. ಹಾಗೆ ವಿರೋಧ ಪಕ್ಷದಲ್ಲಿರುವಂಥ ಕುಮಾರಸ್ವಾಮಿಗಳಿರ್ಬೋದು, ಯಡಿಯೂರಪ್ಪ ಎಲ್ಲರನ್ನ ಕರೆದು ಒಂದು ಕಂಬಳ ಅಂತ ಹೇಳಿದ್ರೆ ಅದು ಒಂದು ರೂಪುರೇಷೆ ಹೇಗಿರ್ತದೆ, ಓ ಇಷ್ಟು ಚೆನ್ನಾಗಿದೆಯಾ ಅನ್ನೋದು ಅವರು ನೋಡಬೇಕು. ಅವ್ರು ಫಸ್ಟ್ ಟೈಮ್ ನೋಡೋರು ಇರ್ಬೋದು, ಅವರಿಗೆಲ್ಲ ಒಂದು ಒಳ್ಳೆಯ ಕಂಬಳವನ್ನು ತೋರಿಸಬೇಕು. ವಿಜಯೋತ್ಸವದ ಕಂಬಳ ಆಗಬೇಕು, ಎಲ್ಲರೂ ವೀಕ್ಷಣೆ ಮಾಡಬೇಕು, ಕಂಬಳಕ್ಕೆ ಒಂದು ಶಾಬಾಸ್ ಸಿಗಬೇಕು. ಇದು ನಮ್ಮ ಯೋಚನೆ. ಎಸ್ ಮಾತು ಮುಂದುವರಿಸ್ತೇನೆ. ಎಸ್ ವೀಕ್ಷಕರೇ, ಒಂದು ಪುಟ್ಟ ವಿರಾಮ. ಗ್ರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ನಾವು ಮಾತಾಡ್ತಿದ್ವಿ ಕಂಬಳ ಸಂಭ್ರಮ ಅನ್ನುವಂಥದ್ರ ಬಗ್ಗೆ, ಯಾವ ರೀತಿಯಲ್ಲಿ ಕಂಬಳ ಅನ್ನುವಂಥದ್ದು ಆಯೋಜನೆ ಮಾಡಲಾಗುತ್ತದೆ, ಮುಂದಿನ ದಿನಗಳಲ್ಲಿ ಕಂಬಳ ಹೇಗಿರುತ್ತೆ ಅನ್ನುವಂಥ ಬಗ್ಗೆ ಮಾತಾಡ್ತಿದ್ವಿ. ಎಸ್, ಈಗಾಗಲೇ ನಾವು ಕಂಬಳ ಅಂದ ಕೂಡಲೇ ಜೂಜುಗಾರರ ಸಂತೆ ಅಂತ ಹೇಳ್ತಾರೆ, ಬೆಟ್ಟಿಂಗ್ ಅನ್ನುವಂಥದ್ದು ದಂಧೆ ಆಗ್ತಾ ಇದೆ ಅನ್ನುವಂತ ಹೇಳ್ತಾರೆ. ಐ ಪಿ ಎಲ್ ಆಗಿರ್ಬೋದು, ಅದರ ನೆಕ್ಸ್ಟ್ ಏನು ಥಿಂಕ್ ಮಾಡ್ತೇವೆ ಕೋಳಿ ಅಂಕ, ನೆಕ್ಸ್ಟ್ ಏನು ಸಾಂಪ್ರದಾಯಿಕ ಕ್ರೀಡೆ ಅಂದರೆ ಕಂಬಳ ಅಂತ ಹೇಳುವಂಥದ್ದು, ಇದರಿಂದ ಹೊರಬರಲಿಕ್ಕೆ ಸಾಧ್ಯತೆ ಇದೆಯಾ ಅನ್ನುವಂಥದ್ದು. ಇನ್ಯಾವುದು ಅಡ್ಡಿ ಆತಂಕ ಅಂದರೆ ಇದನ್ನು ಇಟ್ಕೊಂಡು ಎಲ್ಲಾದರೂ ಬ್ರಹ್ಮಾಸ್ತ್ರ ಅಂತ ಉಪಯೋಗಿಸ್ತಾರಾ ಅನ್ನುವಂಥದ್ದು. ಯಾಕಂದರೆ ಬುದ್ಧಿಜೀವಿಗಳು ತುಂಬ ಇದ್ದಾರೆ ಇಲ್ಲಿ, ಬುದ್ಧಿಜೀವಿಗಳಿಂದ ಆದಂಥ ಒಂದು ಕಡೆಯಲ್ಲಿ ಏನು ಪೆಟ್ಟಿದೆ ಅದರಿಂದ ನೀವು ಥಿಂಕ್ ಮಾಡುವಂಥ ವ್ಯವಸ್ಥೆಗಳಾಗಬೇಕಾಗಿದೆ. ಇಂಥ ಯೋಜನೆಗಳಿಗೆ, ಇಂಥ ಒಂದು ಪ್ಲ್ಯಾನ್ಗಳಿಗೆ ಅಥವಾ ಇಂಥ ಒಂದು ಅಕ್ರಮ ಚಟುವಟಿಕೆಗಳಿಗೆ ಏನು ಮಾಡ್ತೀರಾ ಅನ್ನುವಂಥದ್ದು. ಜಿಲ್ಲಾ ಕಂಬಳ ಸಮಿತಿಯಾಗಲಿ, ಕಂಬಳ ವ್ಯವಸ್ಥಾಪಕರಾಗಲಿ, ಇವರೆಲ್ಲ ಯಾರೂ ಕೂಡ ಈ ಬೆಟ್ಟಿಂಗ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಯಸ್ ಯಸ್, ಅದರಿಂದ 1 ರೂಪಾಯಿಯನ್ನು ಕೂಡ ಪಡ್ಕೊಂಡವರು ಇಲ್ಲ. ಬೆಟ್ಟಿಂಗ್ ನಡೀತದೆ ಅಂತ ಹೇಳಿದ್ರೆ ಕ್ರಿಕೆಟ್ನಲ್ಲಿ ತುಂಬ ಬೆಟ್ಟಿಂಗ್ ಇದೆ, ಕ್ರಿಕೆಟ್ ಮ್ಯಾಚಲ್ಲಿ ಫಿಕ್ಸಿಂಗ್ ಇದೆ, ಯಾರು ಕೂಡ ಕ್ರಿಕೆಟನ್ನು ಬ್ಯಾನ್ ಮಾಡಲಿಲ್ಲ. ಮ್ಯಾಚ್ ಫಿಕ್ಸಿಂಗಲ್ಲಿ ಎಲ್ಲೋ ಮ್ಯಾಚ್ ಸುತ್ತಿದ್ದಾರೆ ಅನ್ನೋದನ್ನು ಎಲ್ಲ ಪೇಪರ್ಲ್ಲಿ ನೋಡಿದ್ವಿ, ತನಿಖೆ ಮಾಡಿದ್ವಿ, ಕೆಲವು ಆಟಗಾರರನ್ನ ಹೊರಗಿಟ್ಟದ್ದು ಇದೆ. ಕ್ರಿಕೆಟ್ ಬ್ಯಾನ್ ಮಾಡಲಿಲ್ಲ. ಕಂಬಳ ಕೂಡ ಅಷ್ಟೇ, ಏನಾದರೂ ಒಂದು ತಪ್ಪು ಅವರು ಬೆಟ್ಟಿಂಗ್ ಮಾಡಿದ್ದು ಗೊತ್ತಾದರೆ ಅವರಿಗೆ ಶಿಕ್ಷೆ ಕೊಡಲಿ, ನಮ್ಮಿಂದ ಏನು ಆಕ್ಷೇಪ ಇಲ್ಲ. ಬೆಟ್ಟಿಂಗ್ ಅನ್ನೋದು ಫ್ರೆಂಡ್ಸ್ ಬೆಟ್ಟಿಂಗ್ ಇದ್ದರೂ ಇರ್ಬೋದು, ಗೊತ್ತಿರೋ ಹಾಗೆ ನಮ್ಮ ಸಮಿತಿಯಿಂದ ಅದಕ್ಕೆ ಬೆಂಬಲ ಇಲ್ಲ. ಕಂಬಳದವರಿಂದ, ಕಂಬಳ ವ್ಯವಸ್ಥಾಪಕರಿಂದ ಕೂಡ ಅದಕ್ಕೆ ಬೆಂಬಲ ಇಲ್ಲ. ಒಂದು ವೇಳೆ ಯಾವುದೇ ಕಾನೂನು ಕ್ರಮ ತಗೊಂಡ್ರೆ ಅವನ ರಕ್ಷಣೆ ಮಾಡಲಿಕ್ಕೆ ಸಮಿತಿಯವರು ಹೋಗ್ತಾ ಇಲ್ಲ. ಜೂಜು ಅನ್ನೋದು ಎಲ್ಲದರಲ್ಲೂ ಬೆಟ್ಟಿಂಗ್ ಬೆಟ್ಟಿಂಗ್ ಎಲ್ಲ ಇರ್ತಾರೆ, ಅಂಥ ಜೂಜು ಏನು ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಬೆಟ್ಟಿಂಗ್ ಈ ಕಂಬಳದಲ್ಲಿ ಇಲ್ಲವೇ ಇಲ್ಲ, ಖಂಡಿತ ಇಲ್ಲ. ಈಗ ಫ್ರೆಂಡ್ಸ್ ಆಗಿ ಏನಾದರೂ ಕಟ್ಟಿಕೊಂಡಿದ್ದು ಇರ್ಬೋದು, ಆದರೆ ನಮ್ಮ ಗಮನಕ್ಕೆ ಬಂದಾಗೆ ಇಲ್ಲ. ಬಟ್ ಅಲ್ಲಿ ಇದ್ದರೂ ಕೂಡ ಇರ್ಬೋದು, ಅದರ ಬಗ್ಗೆ ನಮ್ಮ ಸಮಿತಿಯವರು ಆ್ಯಕ್ಷನ್ ತಗೊಳ್ಳಿಕ್ಕೆ ಬರೋದಿಲ್ಲ. ಯಾಕೆಂದರೆ ನಾವು ಅದರಿಂದ ಏನು ಕಲೆಕ್ಷನ್ ಮಾಡಿದ್ವಿ. ಈಗ ಕುದುರೆ ರೇಸಲ್ಲಿ ಬೆಟ್ಟಿಂಗ್ ಇದ್ದರೆ 30% ಟ್ಯಾಕ್ಸ್ ಹೋಗ್ತದೆ. ಕುದುರೆ ರೇಸ್ನ ರೇಸ್ ಕೋರ್ಸ್ನ ಅವರೇ ಮಾಡೋದು, ಅದನ್ನು ಆನ್ಲೈನಲ್ಲೇ ಬೆಟ್ಟಿಂಗ್ ನಡೀತದೆ, ಕ್ರಿಕೆಟ್ನಲ್ಲೂ ಕೂಡ ಆನ್ಲೈನ್ ಬೆಟ್ಟಿಂಗ್ ನಡೀತದೆ ಅನ್ನುವಂಥ ಮಾಹಿತಿ ಇದೆ. ಬಟ್ ಏನೇ ಇದ್ರು ಕೂಡ ಕಂಬಳದಲ್ಲಿ ಅಂಥ ಬೆಟ್ಟಿಂಗ್ ಯಾವುದೇ ಇಲ್ಲ. ಮದ್ಯಪಾನ ಅಂತ ಹೇಳಿದ್ರು ಕೂಡ ಅದನ್ನು ಕೂಡ ಕಂಬಳದ ಒಂದು ಆಸುಪಾಸಿನಲ್ಲಿ ಸರಿಸುಮಾರು ಒಂದು 1.5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಈ ಮದ್ಯಪಾನದ ಮಾರಾಟಕ್ಕೆ ಅವಕಾಶ ಇಲ್ಲ ಇಲ್ಲ ಕೊಟ್ಟಿದೆ. ಇತ್ತೀಚಿನ ದಿನಗಳಲ್ಲಿ ಇಲ್ಲ, ಹಿಂದೆ ಕಂಬಳದ ಹತ್ತಿರ ಕೆಲವು ಸಲ ಈಗ ಪೇಟೆ ನಡುವೆ ಕಂಬಳ ಆಗ್ತದೆ,
ಅಲ್ಲಿ ಹತ್ತಿರದಲ್ಲಿ ಬಾರ್ ಇದ್ರೆ ಅದನ್ನು ಮುಚ್ಚಬೇಕು ಅಂತ ಹೇಳೋಕ್ಕಾಗೋದಿಲ್ಲ. 11 ಗಂಟೆ ನಂತರ ಅದು ಮುಚ್ಚಲೇಬೇಕು, ಸಮಯದ ನಂತರ ಮುಚ್ಚಬೇಕು, ಅದು ಕಾನೂನು ಇದೆ. ಬಟ್ ಕಂಬಳಕ್ಕಾಗಿ ಅದನ್ನು ಉಪಯೋಗ ಮಾಡ್ತಾ ಇಲ್ಲ, ಕಂಬಳಕ್ಕಾಗಿಯೇ ವೈನ್ ಶಾಪ್ ಅನ್ನು ಹಾಕಿದಂತ ಜೂಜು ಕೂಡ ಅಷ್ಟೇ. ಎಸ್, ಈಗಾಗಲೇ ನೀವು ನೋಡಿರಬಹುದು ತಡರಾತ್ರಿಯಲ್ಲಿ ಕಂಬಳ ನಡೆಸಬಾರದು ಅನ್ನುವಂಥದ್ದು ಒಂದು ಮಾಹಿತಿ ಇತ್ತು ಹಿಂದೆ, ಅದನ್ನು ಷರತ್ತಿತ್ತು. ಹೌದು, ಈಗಲೂ ಅದು ಕಂಟಿನ್ಯೂಷನ್ ಇದೆ. 24 ಗಂಟೆಯ ಒಳಗೆ ಕಂಬಳ ಮುಗಿಸಬೇಕು ಅನ್ನೋದು ಷರತ್ತಿತ್ತು. ಎಸ್, ಅಂದ್ರೆ ಇವತ್ತಿನ 8 ಗಂಟೆ ಪ್ರಾರಂಭ, ನಾಳೆ 8 ಗಂಟೆಗೆ ಮುಗಿಬೇಕು. ಪ್ರಯತ್ನ ಪಟ್ಟರೆ ಖಂಡಿತ ಮುಗೀತದೆ. 150 ರಿಂದ 170 ಜೊತೆ ಕೋಣಗಳನ್ನ ಮಿಯಾರು ಕಂಬಳದಲ್ಲಿ ಪ್ರಥಮ 3 ವರ್ಷದಲ್ಲಿ ನಾವು ಅದನ್ನೇ ಮಾಡಿದ್ವಿ. 8 ಗಂಟೆಗೆ ಫೈನಲ್ ಬಂದಿತ್ತು. ಅನಂತರ ಕೆಲವು ತೊಂದರೆಗಳಿಂದಾಗಿ ಕೆಲವು ನಿಧಾನಗಳಾಗಿದ್ದು ಇರಬಹುದು. ಕಳೆದ ವರ್ಷ ಅಲ್ಲದ ಹಿಂದಿನ ವರ್ಷ ಮೂಡುಬಿದ್ರಿಯಲ್ಲಿ ಕೂಡ ಬೆಳಿಗ್ಗೆ 10 ಗಂಟೆಗೆ ಕಂಬಳ ಮುಗಿದಿದೆ. ಅದರ ಹಿಂದಿನ ಷರತ್ತು ಮಾಡಿದ 2014-15 ಎಲ್ಲ ಕಂಬಳಗಳು 20 ಗಂಟೆಯಿಂದ 23 ಗಂಟೆಯಲ್ಲಿ ಮುಗಿದಿದೆ. ಮುಗಿಸಲೇಬೇಕು ಅನ್ನುವಂಥ ಒಂದು ಮಾಡಿದರೆ ಮುಗಿಸ್ಲಿಕ್ಕೆ ರೆಡಿ ಇದ್ದಾರೆ. ಹೌದು, ಸಮಯದ ದುರುಪಯೋಗ ಆಗಬಾರ್ದು, ಸಮಯದ ಸದುಪಯೋಗ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ಪ್ರಯತ್ನವನ್ನು ಸಮಿತಿ ಮಾಡಿದೆ. ಅಧ್ಯಕ್ಷ ಕಾರ್ಯದರ್ಶಿ ಅಂತ ಒಬ್ಬೊಬ್ಬರನ್ನು ನೇಮಕ ಮಾಡಿದ್ರು ಕೂಡ 2 ವರ್ಷಕ್ಕೊಬ್ಬರನ್ನು ನೇಮಕ ಮಾಡ್ತೀವಿ. ಕಂಬಳ ನಮ್ಮನ್ನು ಗುರುತಿಸಿದೆ, ಅಂದರೆ ಕಂಬಳದಿಂದಾಗಿ ನಾವು ಇಡೀ ಜಿಲ್ಲೆಯಲ್ಲಿ ಪರಿಚಿತರಾಗಿದ್ದೇವೆ. ಒಂದು 2 ವರ್ಷ ಅದರಲ್ಲಿ ನಮಗೇನು ಇದಕ್ಕೇನು ಪ್ರತಿಫಲಾಕ್ಷೆ ಇಲ್ಲದೆ ಒಂದು ಸೇವೆ ಮಾಡೋದು ಇದಂತ ಇದ್ರೆ, ಅಥವಾ ಒಂದು ಸಂಘದ ಪದಾಧಿಕಾರಿ ಆಗುದಿದ್ರೆ ಅದನ್ನು ಒಪ್ಪಿಕೊಂಡು ನಾವು ಮಾಡ್ತೀವಿ. ಮುಂದಿನ 2 ವರ್ಷಕ್ಕೆ ಇನ್ನೊಬ್ರು ಬರ್ತಾರೆ, ಯಾರು ಜವಾಬ್ದಾರಿ ವಹಿಸ್ತಾರೋ ಅವ್ರನ್ನ ಚೆನ್ನಾಗಿ ಅದನ್ನು ಮಾಡ್ಕೊಂಡು ಹೋಗಬೇಕು. ಇಡೀ ಸಮಿತಿಯವರು ಅದಕ್ಕೆ ಸಪೋರ್ಟ್ ಆಗಿರ್ಬೇಕು. ಸಮಿತಿ ಅನ್ನೋದ್ರ ಅಧ್ಯಕ್ಷ ಕಾರ್ಯದರ್ಶಿ ಮಾತ್ರ ಅಲ್ಲ, ಇಡೀ ಎಲ್ಲ ಸದಸ್ಯರು ಕೂಡ ಅದಕ್ಕೆ ಬಾಧ್ಯರು. ಕಂಬಳ ಉಳಿಸುವಲ್ಲಿ ಎಷ್ಟು ಜನ ಒಟ್ಟಾಗಿದ್ವೋ ಎಲ್ಲರೂ ಕೂಡ ಅದಕ್ಕೆ ಬಾಧ್ಯರೇ ಅಲ್ವಾ? ಅದೌದು. ಈಗಾಗಲೇ ನೀವು ನೋಡಿರ್ಬೋದು ಹಿಂದೆ ನೋಟ್ ಬ್ಯಾನ್ ಅನ್ನುವಂಥದ್ದು ಏನಾಯ್ತು, ಬ್ಲಾಕ್ ಮನಿ ಅನ್ನುವಂಥದ್ದು ಸ್ಟಾಪ್ ಆಯ್ತು, ಈ ಕಂಬಳಕ್ಕೆ ಇದೊಂದು ಶಾಪ ಆಯ್ತು ಅನ್ನುವಂಥದ್ದು ಕೆಲವರ ಮಾತಿದೆ. ನೀವು ನೋಡಿರ್ಬೋದು ಸಾರ್ವಜನಿಕ ವಲಯದಲ್ಲಿ ಬಹಳಷ್ಟು ಅದು ಹರಿದಾಡ್ತಿತ್ತು. ಆ ಸಂದರ್ಭದಲ್ಲಿ ಕಂಬಳಕ್ಕೆ ಬಹಳಷ್ಟು ಹೋರಾಟವನ್ನು ಮಾಡ್ತಾ ಇದ್ರಿ, ಕಂಬಳ ನಿಲ್ಲುವಂತ ವ್ಯವಸ್ಥೆಗಳಾಯಿತು, ಅದ ನಂತರ ಚಕಾರ ಎತ್ತಿಲ್ಲ. ಆ ಸಂದರ್ಭದಲ್ಲಿ ಸೈಲೆಂಟ್ ಆಗಿ ನೀವು ಏನು ಹೋರಾಟವನ್ನು ಮಾಡಿದ್ರಿ. ಈ ಸಂದರ್ಭದಲ್ಲಿ ಸಾರ್ವಜನಿಕರ ವಲಯದಲ್ಲಿ ಮಾತಿನಲ್ಲಿ ಕೇಳಿ ಬರ್ತಾ ಇದೆ ಕಂಬಳ ನಿಲ್ಲಿತು, ಅಂದ್ರೆ ನೋಟ್ ಬ್ಯಾನ್ ಏನಾಯ್ತು, ಬ್ಲಾಕ್ ಮನಿ ಅನ್ನುವಂಥದ್ದು ನಿಲ್ಲಿತು, ಆವಾಗ ಕಂಬಳಕ್ಕೆ ಎಫೆಕ್ಟ್ ಆಯಿತು ಅನ್ನುವಂಥದ್ದು ಆ ಮಾತುಗಳು ಬರ್ತಾ ಇತ್ತು. ಇದು ಎಷ್ಟರ ಮಟ್ಟಿಗೆ ಕಂಬಳಕ್ಕೆ ಎಫೆಕ್ಟ್ ಆಗಿದೆ ಅನ್ನುವಂಥದ್ದು? ಒಂದು 5% ಕೂಡ ಈ ನೋಟ್ ಬ್ಯಾನಿನ ಕಂಬಳಕ್ಕೆ ಎಫೆಕ್ಟ್ ಬರಲಿಕ್ಕಿಲ್ಲ. ಒಂದು ಯಾಕಂತ ಹೇಳಿದ್ರೆ, ಈಗ ಮುಂದಿನ ವರ್ಷ ಕಂಬಳ ಆಗಬೇಕಿದ್ರೆ ನೋಟ್ ಬ್ಯಾನ್ ಆಗಿದೆ, ವೈಟ್ ಮನಿ ಅವರು ತೋರಿಸಿದ್ದಾರೆ. ಮುಂದಿನ ವರ್ಷ ಕಂಬಳ ಆಗಬೇಕಿದ್ರೆ 100 ರಿಂದ 150 ಜೊತೆ ಕೋಣಗಳು ಬಂದೇ ಬರುತ್ತವೆ. ಈಗ ಒಂದು 18-20 ಕಂಬಳಗಳು ಕಾರಣಾಂತರಗಳಿಂದ ಕೆಲವು ಕಂಬಳ ಆಗದೇ ಇರಬಹುದು ಬಿಟ್ಟರೆ ಉಳಿದೆಲ್ಲ ಕಂಬಳಗಳು ಮಾಡ್ತಾರೆ. ಪುತ್ತೂರಿನ ಕಂಬಳ ಈ ವರ್ಷ 25ನೇ ವರ್ಷ, ವೇಣೂರಿನ ಕಂಬಳ ಅಲ್ಲಿ ಸಂಘಟಕರು ನೋಡಿದರೆ ಒಂದೇನು ದೊಡ್ಡ ಉದ್ದಿಮೆದಾರರಿಲ್ಲ, ಔಟ್ಸೈಡರ್ಸ್ ಬಂದು ಏನು ಡೊನೇಷನ್ ಕೊಡ್ತಾರೆ ಅದರಲ್ಲಿ ಕಂಬಳ ಮುಗೀತದೆ. ಬಹುಮಾನದ ಮೊತ್ತ ಆಗಲಿ, ಪವನ್ ಸರಮಾಲೆ ಆಗಲಿ, ಯಾವುದೂ ಇದಕ್ಕೆ ಗಣನೀಯವಾಗೂ ಬರೋದಿಲ್ಲ. ನೀವು ಶೀಲ್ಡ್ ಕೊಟ್ಟರೂ ಸಂತೋಷದಿಂದ ಸ್ವೀಕರಿಸುತ್ತೆ, ಗೌರವ ಪ್ರೀತಿ ವಿಶ್ವಾಸ ದೊಡ್ಡದು, ಎಲ್ಲರೊಂದಿಗೆ ಗುರುತಿಸಿಕೊಳ್ಳುತ್ತಾ ಕೋಣ ಓಡಿದ್ರಲ್ಲಿ ಒಂದು ಬಹುಮಾನ ಸಿಕ್ಕಿದ್ರೆ ಏನು ಖುಷಿ ಆಗುತ್ತೆ. ನಮ್ಮ ಒಂದು ಶಾಲಾ ಮಕ್ಕಳಲ್ಲಿ ಆಲ್ ಇಂಡಿಯಾ ಲೆವೆಲ್ ಮೆಡಲ್ ಆದವನಿಗೆ ಖುಷಿ ಇರುತ್ತೆ. ಕೆಲವು ಹೋಬಳಿ ಮಟ್ಟದಲ್ಲಿ ಪ್ರಥಮ ಪಡೆದಾಗಲೂ ಅವನ ಮನೆಯಲ್ಲಿ ಅಲ್ಲಿ ಖುಷಿ ಇರುತ್ತಲ್ಲ, ಸಂತೋಷದಲ್ಲಿ ವ್ಯತ್ಯಾಸ ಅಲ್ಲ, ಅದು ಆಗುದಿಲ್ಲ ಅನ್ನುವಂಥ ಬೇಜಾರಿಲ್ಲ, ಇದಾದರೂ ಮಾಡಿದ್ದೇನೆ ಅನ್ನುವಂಥ ಖುಷಿ ಇರುತ್ತದಲ್ಲ, ಹಾಗೆ ಒಂದು ಸಂತೋಷದ ಒಂದು ಸಂಭ್ರಮದ ಆಚರಣೆ. ಇದು 2 ಜಿಲ್ಲೆಗಳಿಗೆ ಸೀಮಿತ, 2 ಜಿಲ್ಲೆಗಳಿಗೆ ಸೀಮಿತವಾಗಿರ್ತಕ್ಕಂಥ ಈ ಒಂದು ಕಂಬಳ ತಲೆದ 1000 ವರ್ಷಗಳಿಂದ ಬಂದಿರತಕ್ಕಂಥದ್ದು, ಇವತ್ತು ನಿನ್ನೆದಲ್ಲ. ಯಾವಾಗ ನಾವು ಉಳುಮೆ ಮಾಡಿದ್ವೋ, ಯಾವಾಗ ದೊಡ್ಡ ದೊಡ್ಡ ಗದ್ದೆಗಳಿತ್ತೋ, ಎಲ್ಲರೂ ಸೇರಿಕೊಂಡು ಉಳುಮೆ ಮಾಡಿದ ದಿನದಿಂದ ಕಂಬಳ ಪ್ರಾರಂಭ ಆಗಿದೆ. ಉಳುಮೆ ಮಾಡಿದ ಕೋಣಗಳು ಲಾಸ್ಟ್ ರೌಂಡ್ ಬರ್ತದಲ್ಲ ಬಿಡ್ಲಿಕ್ಕಾಗುವಾಗ, ಓಡಿಕೊಂಡೇ ಬರ್ತವೆ. ಅದು ನೀವು ಓಡಿಸ್ಬೇಕಂತಿಲ್ಲ, ಅದು ಖುಷಿ, ನನಗೆ ಇನ್ನಾಯ್ತು, ಟೈಮ್ ಆಯಿತು, ಬಿಡು ಅಂತ ಹೊತ್ತಾಯ್ತು ಅಂದರೆ ಓಡಿ ಬರ್ತದೆ. ಹಾಗೆ ಪ್ರಾಕ್ಟೀಸ್ ಆಗ್ತಾ ಆಗ್ತಾ ಇದು ಕೋಣಗಳು ಓಡಲಿಕ್ಕೆ ಪ್ರಾರಂಭ ಆಗಿದೆ. ಇನ್ನೊಂದು, ಆರೋಗ್ಯದ ದೃಷ್ಟಿಯಲ್ಲಿ ಒಬ್ಬ ಮನುಷ್ಯ ಉಳುಮೆ ಮಾಡಿದವ 20 ಕಿಲೋಮೀಟರ್ ನಡೀತಾನೆ, 6 ಗಂಟೆಯಿಂದ ಅಥವಾ 7 ಗಂಟೆಯಿಂದ 1 ಗಂಟೆ ತನಕ ಒಂದು ಸುತ್ತು ಅಂದರೆ ಬಂದಲ್ಲೇ ಬರುವುದು, ಆದರೂ 20 ಕಿಲೋಮೀಟರ್ ನಡೆದಾಗ ಆಗ್ತಾನೆ, ಅವನ ಆರೋಗ್ಯ ಎಷ್ಟು ಚೆನ್ನಾಗಿರ್ತದೆ, ಕೋಣದ ಆರೋಗ್ಯವೂ ಚೆನ್ನಾಗಿರ್ತದೆ. ಅದರ ಜೊತೆ ಈ ಮಣ್ಣಿನ ಲೇಪನ ಚಿಕಿತ್ಸೆ, ಪ್ರಕೃತಿ ಚಿಕಿತ್ಸೆಯಲ್ಲಿ ಇವತ್ತು ನೋಡ್ತಾ ಇದ್ದೀರಿ ನೀವು, ಎಲ್ಲ ಕಡೆ ಪ್ರಕೃತಿ ಚಿಕಿತ್ಸೆಯಲ್ಲಿ ಮಣ್ಣಿನ ಲೇಪನ ಮಾಡಿಬಿಟ್ಟು ಬಿಸಿಲಿಗೆ ನಡೆಸ್ತಾರೆ. ಕಂಬಳದಲ್ಲಿ ಫ್ರೀಯಾಗಿ ಸಿಗ್ತದೆ, ದುಡ್ಡೇ ಕೊಡಬೇಕಂತಿಲ್ಲ, ಕಂಬಳದ ಖರ್ಚು ಏನಿಲ್ಲ. ನೋಡುವಾಗ ಪ್ರತಿಷ್ಠೆ ಎಕರದಲ್ಲಿ ಒಂದು 10 ಜೊತೆ ಜಾಸ್ತಿ ಖರ್ಚು ಮಾಡುತ್ತೆ. ಮಾತಾಡುವಾಗ 2 ಜೋಡಿ ಕಂಬಳಕ್ಕೆ ಕೊಂಡು ಹೋಗೋದಾದ್ರೆ ತುಂಬಾ ಖರ್ಚಿದೆ, ಖರ್ಚಿದೆ, ಕೆಲವರಿಗೆ ಖರ್ಚಿದೆ, ಆದ್ರೆ ಕೆಲವರಿಗೆ ಟೆಂಪದ ಬಾಡಿಗೆ ಮಾತ್ರ. ಈ ಕಕ್ಕೆ ಪದ ಪೆರಿಂಗಾಲ ಅಂತಿದ್ರೆ ಅವ್ರ ಮನೆಯಲ್ಲಿ 20,000. ಇದು ಒಂದು ಶೋಕಿ ಬಾಜಿಗೋಸ್ಕರ ಈಗ ಹೇಳ್ತಾರ 50,000 ಖರ್ಚಿ, 40,000 ಖರ್ಚು. ಅದು ಕೆಲವು 10% ಜನ ಇದ್ದಾರೆ, 10% ಜನ ಅಂದ್ರೆ ಅದಕ್ಕಿಂತ ವಿಶೇಷ ಏನು ಹೇಳಿದೆ ಅದಕ್ಕೆ ಗೊತ್ತಾ, ಈ 20,000-50,000 ಖರ್ಚಿಗಿಂತ ಮಿಗಿಲಾದ ಖುಷಿ ಅವರಿಗಿದೆ. ಯಾರೋ ಒಂದಿಗೆ ವಿಜಯ ಮಲ್ಯ ಬಂದು ಕಂಬಳ ಕೋಣ ಕಟ್ಟಲಿಲ್ಲ, ರಿಲಯನ್ಸ್ ಅಂಬಾನಿ ಬಂದು ಕೋಣ ಕಟ್ಟಲಿಲ್ಲ, ನಮ್ಮೂರಿನಲ್ಲಿ ಹುಟ್ಟಿ ಬೆಳೆದಂಥ ಒಬ್ಬ ವ್ಯಕ್ತಿ ಉದ್ದಿಮೆಗೋ ಇನ್ನೊಕ್ಕೋ ದುಬೈಗೋ ಮುಂಬೈಗೋ ಹೋದಾಗ ಉದ್ದಿಮೆಯಲ್ಲಿ ಏನೋ ಸ್ವಲ್ಪ ವ್ಯವಹಾರದಲ್ಲಿ ದೊಡ್ಡ ದುಡ್ಡು ಬಂತು ಅಂತಾದಾಗ ಅವನ ಮನಸ್ಸು ಹೇಳೋದೇನು, ನಮ್ಮ ಜಿಲ್ಲೆಯಲ್ಲಿ ಈ ಕಂಬಳ ಇದೆ, ಇದರಲ್ಲಿ ನಾನು ಭಾಗವಹಿಸಬೇಕು.
ಅವನಿಗೂ ಕೂಡ ಬಹುಮಾನ, ನಂದು ಒಂದು ಬಹುಮಾನ ಪಡಿತಾ ನೋಡಬೇಕು ಅನ್ನೋ ನಿಟ್ಟಿನಲ್ಲಿ ಬರ್ತಾನೆ. ಹೊರತು ಬೆಂಗಳೂರಿನ ಉದ್ದಿಮೆದಾರ ಬರಲಿಲ್ಲ, ದೊಡ್ಡ ದೊಡ್ಡ ರಿಲಯನ್ಸ್ ಕಂಪನಿಯವರು ಬರಲಿಲ್ಲ, ಜಿಯೋ ಸಿಮ್ ಬರಬಹುದು ಇನ್ನೊಂದು ಕೂಡ, ಆದರೆ ಕಂಬಳಕ್ಕೆ ಕೋಣ ಅವ್ರದ್ದು ಬರೋದಿಲ್ಲ. ಬರೋದು ನಮ್ಮ ಜಿಲ್ಲೆಯಲ್ಲಿ ಹುಟ್ಟಿ ಬೆಳೆದಂಥ ಮನುಷ್ಯನಿಗೆ ಆ ಮಣ್ಣಿನ ಗುಣ ಅದು. ಈ ತುಳುನಾಡಿನ ಮಣ್ಣಿನ ಗುಣದಲ್ಲಿ ದೇವರಿಗೆ ಅಡ್ಡ ಬೀಳಬೇಕು, ದೈವಕ್ಕೆ ಪ್ರಾರ್ಥನೆ ಮಾಡಬೇಕು ನಾವು ಹೇಳಬೇಕಂತಿಲ್ಲ. ಕೋಲ ಆಗೋದಲ್ಲಿ ಅದರ ದೈವದ ಪಾತ್ರದಲ್ಲಿ ಅವ್ರು ಕೈ ಮುಗಿತೀವಿ ನಾವು, ನಮ್ಗೆ ಯಾರಾದರೂ ಹೇಳ್ತಾರ, ನಮ್ಮ ಸಂಸ್ಕೃತಿ ಅದು. ಈ ಕಂಬಳ ಅನ್ನೋದು ಕೂಡ ಈ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಲ್ಲಿ ಅವ್ರ ಸ್ವಲ್ಪ ಪ್ರಯತ್ನ ಇದೆ. ಅವರಿಗೆ ಕೋಣ ಯಾರು ಕೊಡಬೇಕು? ಇಲ್ಲಿ ಸಾಕಿದವನು ಕೊಡಬೇಕಲ್ಲ ನಾವು, ಯಾರು ಅಲ್ಲಿ ಅವನಿಗೂ ಸ್ವಲ್ಪ ಒಂದು ಅದರಲ್ಲಿ ದುಡ್ಡು ಬಂದರೂ ಬರಬಹುದು, ಮನೆಯವರಿಗೂ ಅದನ್ನು ಹಂಚ್ಕೋತಾನೆ ಅಲ್ವಾ. ಈಗಾಗಲೇ ನೀವು ನೋಡಿರ್ಬೋದು ಎಲ್ಲ ಕಡೆಗಳಲ್ಲಿ ಟಿಲ್ಲರ್ಗಳಲ್ಲಿ ಉಳುವಂತದ್ದು ಮಾಡ್ತಾ ಇದಾರೆ, ಯಾಂತ್ರಿಕದ ಬದುಕಾಗ್ತಾ ಇದೆ. ಆದ್ರೆ ಕೋಣಗಳನ್ನು ಕಡಿಮೆ ಆಗ್ತಾ ಇದೆ, ಕೋಣಗಳ ಸಂಖ್ಯೆ ಕ್ಷೀಣಿಸ್ತಾ ಇದೆ. ಇದ ಈ ದುರಂತವನ್ನು ಹೇಗೆ ಕಾಪಾಡ್ತೀರಿ? ಈಗ ಕಂಬಳಕ್ಕೆ ಅಸ್ತು ಅಂತ ಹೇಳಿದ್ರಿ, ಕೋಣಗಳೇ ಇಲ್ಲ ಅಂದ್ರೆ ಎಲ್ಲಿ ಟಿಲ್ಲರ್ ಓಡಿಸೋದ? ಅಂತ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ಬರ್ಬೋದು, ಇದಕ್ಕೆ ಯಾವ ರೀತಿಯಲ್ಲಿ ನೀವು ಪ್ಲಾನ್ ಗಳನ್ನು ಮಾಡಿದ್ದೀರಿ? ನಿಜ ಹೇಳಬೇಕು ಅಂದ್ರೆ ನಮ್ಮ ಕೆಲವು ಕಡೆ ಇದು ಟ್ರ್ಯಾಕ್ಟರ್ ಟಿಲ್ಲರ್ ಇರಬಹುದು, 80% 70% ಈಗಲೂ ಕೂಡ ಉಳುಮೆಯನ್ನು ಮಾಡುವಂಥವ್ರು ಇದ್ದಾರೆ. ಬೈಂದೂರು, ಬಾರ್ಕೂರು, ಉಡುಪಿ ಕಡೆ ಹೋದರೆ, ಬ್ರಹ್ಮಾವರ ಕಡೆ ಹೋದರೆ ಈಗಲೂ ಉಳುಮೆಯಲ್ಲೇ ಮಾಡಿ ಕೃಷಿ ಮಾಡೋರು ಇದ್ದಾರೆ. ಅದು ಹೇಳಿದೆಲ್ಲ, ಅದರಲ್ಲಿ ಒಂದು ಮನೆಯ ತಂದೆ ತಾಯಿಯೋ ಅಥವಾ ಅಕ್ಕ ತಂಗಿಯೋ ಅಥವಾ ಮನೆಯಲ್ಲಿರೋದು ಅಜ್ಜ ಅಜ್ಜಿಯೋ ಅದಕ್ಕೆ ಹುಲ್ಲು ಅದನ್ನು ಹಾಕ್ಕೊಂಡು ಸಾಕುವಂಥ ಕೋಣಗಳು ಈಗಲೂ ಇವೆ. ಈಗ ಪ್ರಾಕ್ಟಿಕಲ್ ಆಗಿ ಬಂದು ನೋಡ್ಬೋದು. ಸಿಟಿ ಡೆವಲಪ್ ಆಗುವಾಗ ಅಕ್ಕಪಕ್ಕದಲ್ಲಿ ಎಲ್ಲ ಗದ್ದೆಗಳಿಲ್ಲ, ಉಳಿದಂಥ ಗದ್ದೆಗಳನ್ನು ಶೋಗಾಗಿ ಒಂದು ಸಾಗುವಳಿ ಮಾಡಿದ್ದವರು ಇರ್ಬೋದು. ಟ್ರ್ಯಾಕ್ಟರ್ ದೊಡ್ಡ ದೊಡ್ಡ ಗದ್ದೆಗಳನ್ನು, ಕಂಬಳ ಗದ್ದೆಗಳನ್ನು ಎಲ್ಲರ ಕೋಣಗಳನ್ನು ಕರೆಸಿ ಸಾಗುವಳಿ ಮಾಡೋದು ಸ್ವಲ್ಪ ಕಡಿಮೆ ಆಗಿದೆ. ಅದು ಆಗಬೇಕು ಅನ್ನೋಂಥ ಅಪೇಕ್ಷೆ ನಮ್ದು ಇದೆ. ಈ ಕೋಣಗಳೆಲ್ಲ ಇದ್ದಾರಲ್ಲ, ಇದರ ದೊಡ್ಡ ದೊಡ್ಡ ಕಂಬಳದಲ್ಲಿ ಒಂದು ದಿವಸ ಆದರೂ ಉಳುಮೆ ಮಾಡಿ ಒಟ್ಟಿಗೆ ಸಹಭೋಜನ ಮಾಡಿ ಕಂಬಳದ ಒಂದು ನೆನಪು ಉಳಿಬೇಕು. ಹಿಂದಿನ ಉಳುಮೆ ರೀತಿಯಲ್ಲಿ ಈ ಸಲ ಕಂಬಳ ಆಗಬೇಕು ಅಂದರೆ ಈಗಿನ ಕಂಬಳಗಳು ಒಂದು ನಡೀಬೇಕು ಅನ್ನೋಂಥ ಅಪೇಕ್ಷೆ ನಮ್ದಿದೆ. ಅದು ಸ್ವಲ್ಪ ಕಷ್ಟ ಆಗ್ಬೋದು, ಆದರೆ ಒಂದು ಪ್ರಯತ್ನದಲ್ಲಿ ಇದ್ದೇವೆ. ಕೃಷಿಗೆ ಪೂರಕವಾಗಿ ಕಂಬಳ ಉಳಿಬೇಕು ಅನ್ನೋಂಥ ಪ್ರಯತ್ನ ಇನ್ನು ಮಾಡ್ತಾ ಇದ್ದೀವಿ ನಾವು. ಎಸ್, ಈಗಾಗಲೇ ನೀವು ನೋಡಿರ್ಬೋದು ಲಕ್ಷ ಕಟ್ಟಲೆ ಕೊಟ್ಟು ಜೋಡಿ ಕೋಣಗಳನ್ನು ಖರೀದಿ ಮಾಡ್ತಾರೆ. ಏನ್ ಬೆನಿಫಿಟ್ ಅನ್ನುವಂಥದ್ದು? ಯಾಕಂದ್ರೆ ಇಷ್ಟೆಲ್ಲ ನಾವು ಮಾತನಾಡಿದೀವಿ, 1 ಕೋಟಿ ಅಥವಾ 1 ಕೋಟಿಗಟ್ಟಲೆ ಖರ್ಚು ಮಾಡಿ ಅಥವಾ 100,000 ಖರ್ಚು ಮಾಡಿ ಒಂದು ಕೋಣ ಜೋಡಿಯನ್ನು ತೆಗೆದುಕೊಳ್ತಾರಂದ್ರೆ ಅದರಿಂದ ಏನ್ ಲಾಭ ಇದೆ, ಏನ್ ಬೆನಿಫಿಟ್ ಅವರಿಗೆ ಅನ್ನುವಂಥದ್ದು? ನಾನು ಹೇಳಿದೆಲ್ಲ, ಮನುಷ್ಯನಿಗೆ ಒಂದು ಹೇಳಿದ್ರೆ ಹೆಲ್ತ್ ಇಸ್ ವೆಲ್ತ್, ಆರೋಗ್ಯನೇ ಭಾಗ್ಯ ಒಂದು, ಎರಡನೇದು ಬಿಟ್ಟರೆ ಸಂತೋಷನೇ ಭಾಗ್ಯ. ಸಂತೋಷ ನಿಮಗೆ ಸುಮ್ಮನೆ ಸುಮ್ಮನೆ ನಗಡ್ಬೇಕಂದ್ರೆ ನಗಡ್ಲಿಕ್ಕೆ ಆಗೋದಿಲ್ಲ. ಮನಸ್ಸಿನ ಖುಷಿಯನ್ನು ಇನ್ನೊಬ್ಬರು ಕೊಡ್ಲಿಕ್ಕೆ ಆಗೋದಿಲ್ಲ, ಅದು ನಮ್ಮ ಮನಸ್ಸಿನಲ್ಲೇ ಬೇಕು. ದುಡ್ಡು ಇದ್ದವನಲ್ಲಿ, ದುಡ್ಡು ಇದೆ ನನ್ನ ಹತ್ರ ಬೇಕಾದಷ್ಟು ದುಡ್ಡು ಇದೆ ಅಂತ ಆದಾಗ ಮನಸ್ಸಿಗೆ ನಂಗೆ ನೆಮ್ಮದಿ ಬೇಕು ಅನ್ನೋಂಥದ್ದು ತುಂಬ ಜನ ಇದ್ದಾರೆ. ಇದರಲ್ಲಿ ನೆಮ್ಮದಿ ಇದೆ ಅಂತ ತಿಳ್ಕೊಂಡು ಅವ್ರು ಇಲ್ಲಿ ಬರ್ತಾರೆ. ಈ ಕೋಣ ಪಡಿಬೇಕಾದ್ರೆ ಅದನ್ನು ಸಾಕಿ ಬೆಳೆಸ್ತವೆ. 2 ಹಲ್ಲಿನ 4 ಹಲ್ಲಿನ ಕೋಣ ಉಂಟಲ್ಲ, ಹಳ್ಳಿಯಲ್ಲಿ ಯಾವುದೋ ಒಂದು ಕುಟ್ಟಿಗೆಯಲ್ಲಿರುವಂಥ ಕೋಣ ಅಥವಾ ಬೈಂದೂರು ಕಡೆ ಬಾರ್ಕೂರು ಕಡೆಯಲ್ಲಿ ಇರತಕ್ಕಂಥ ಉಳುಮೆ ಮಾಡಿದಂಥ ಕೋಣನೇ. ಏಕಾಏಕಿ ಬಂದು ಇವನು ತಗೊಳ್ಳೋದು ಯಾವುದು? ಇವನಿಗೆ ಅಷ್ಟು ಹೊತ್ತು ಸಾಕಲಿಕ್ಕೆ ಖರ್ಚಿಗೆ ವೇಸ್ಟ್ ಬೇಡ. ಸಡನ್ ಆಗಿ ನನಗೆ ಕೋಣ ಬೇಕು, ಒಂದು ಕಂಬಳಕ್ಕೆ 1-2 ವರ್ಷ ಪಾರ್ಟಿಸಿಪೇಷನ್ ಮಾಡಬೇಕು. ಕಂಬಳ ಅಂದರೆ ಯಾರಿಗೆ ಖುಷಿ ಇದೆಯೋ ಅವ್ರು ಬರಬೇಕು, ಬರಬೇಕು ಬಿಟ್ಟು ಅದನ್ನು ಹೋಗಲಿ. ತುಂಬ ಜನ ಈಗ ಬಜಗುಳಿ ಕಂಬಳ ನಿಂತೋಗಿದೆ, ಮಿಜಾರ್ ಕಂಬಳ ನಿಂತೋಗಿದೆ, ಅಳದಂಗಡಿ ಕಂಬಳ ನಿಂತೋಗಿದೆ, ಇನ್ನು ಈ ಕದ್ರಿ ಕಂಬಳ ನಿಂತೋಗಿದೆ. ಇನ್ನೊಬ್ಬರು ಸ್ಟಾರ್ಟ್ ಮಾಡಿದ್ದಾರೆ. ಯಾರಿಗೆ ಇಂಟ್ರೆಸ್ಟ್ ಉಂಟು ಅವ್ರು ಬರ್ತಾರೆ, ಸಾಕು ಅಂದ ಅವ್ರು ಹೋಗ್ತಾರೆ. ಇದರಲ್ಲಿ ಯಾರು ಪರ್ಮನೆಂಟ್ ಇರಬೇಕು, ಪರ್ಮನೆಂಟ್ ನಾನೇ ಇರುವುದು ಅದೆಲ್ಲ ಇಲ್ಲ. ಯಾರು ಸಂತೋಷ ಪಡ್ತಾರೆ ಅವ್ರು ಇರ್ತಾರೆ. ಡಿಮಾಂಡ್ ಯಾಕೆ ಅನ್ನುವಂಥದ್ದು, ಒಂದು ಪ್ರಥಮ ಸ್ಥಾನ ಎಲ್ಲಾ ಕಡೆಯಲ್ಲಿ ಪಡೆಯಿತು ಅಂತ ಆದ್ರೆ ಬರುವ ಸರಿ ಅದನ್ನು ಮಾರ್ತಾರೆ ಯಾವಾಗ ಅಂತ ಕಾಯ್ತಾ ಇರ್ತಾರೆ. 100,000 ಕೊಟ್ಟು ತೆಗೆದುಕೊಳ್ತಾರೆ. ಇದು ಯಾವ ರೀತಿಯ ಒಂದು ಲಾಭಿ ಅಂತ? ಲಾಭಿ ಅಂದ್ರೆ ಈಗ ಒಂದು ಕೋಣ ಚೆನ್ನಾಗಿ ಓಡ್ತದೆ ಅಂತ ಆದ್ರೆ ಮಾತ್ರ ಅದಕ್ಕೆ ರೇಟ್, ಇಲ್ಲಂದ್ರೆ ಇದು 40,000 ಬೇಡ. ಓಡುವಂತ ಕೋಣವನ್ನ ನಾವೀಗ ಒಂದು ಕಟ್ಟಿ ಸಾಕಿದ್ದೇವೆ, ಒಂದು ಕೋಣ ಸಾಕಿದ್ದೇವೆ, ಚೆನ್ನಾಗಿ ಸಾಕಿದ್ದೇವೆ. ಆದ್ರೆ ಇನ್ವೆಸ್ಟ್ ಅಷ್ಟಿದೆ, 1 ವರ್ಷಕ್ಕೆ 180,000 ಖರ್ಚಿದೆ. ಸರಿಯಾಗಿ ಸಾಕುವುದು ಒಂದು ಲೇಬರ್ ಇಟ್ಟು ಸಾಕುದಾದ್ರೆ, ಸ್ವತಃ ಸಾಕಿದವರಿಗೆ ಒಂದು 50-60,000 ಕಡಿಮೆ, 1 ಲಕ್ಷ ಆದ್ರೂ ಬೇಕು ಹುರುಳಿಗೆ. 67 ರೂಪಾಯಿ ಇದೆ 1 ಕೆಜಿ ಹುರುಳಿಗೆ. ಅವನೇನು ಮಾಡ್ತಾನೆ, ಇದು ಚೆನ್ನಾಗಿ ಬಂದು ನಾನು ಹಾಕಿದ ದುಡ್ಡು ಒಂದು ಬರ್ತದಲ್ಲ ಅಂತೇಳಿ ಅವ್ನು ಕೊಟ್ಟು ಬಿಡ್ತಾರೆ. ಕೊಡಬೇಕಾದ್ರೆ ಚೆನ್ನಾಗಿ ಓಡುದಾದ್ರೆ ಒಂದು ರೇಟ್ ಸಿಗ್ಲಿ, ಅವನಿಗೆ ಇಂಟ್ರೆಸ್ಟ್ ಇರುದಾದ್ರೆ ತಗೊಳ್ಳಿ ಅಂತ. ಈಗ ಮೊದಲೆಲ್ಲ ವರದಕ್ಷಿಣೆ ಇತ್ತು, ಯಾರು ಹೇಳ್ತಾ ಇರ್ಲಿಲ್ಲ ವರದಕ್ಷಿಣೆ, ಗುಟ್ಟಾದ್ರೆ ಕೊಡ್ತಾ ಇದ್ರು, ತೆಳಗೊಳ್ಳು ತಪ್ಪು ಅಂತ ಇತ್ತು, ಆದ್ರೆ ವರದಕ್ಷಿಣೆ ತಗೊಳ್ತಾ ಇದ್ರು. ಆದ್ರೆ ಜೀವನೋಪಾಯ ಆಗಿ ಅವನ ಮನೆಯವರಿಗೆಲ್ಲ ಖುಷಿ ಬರ್ತದೆ. ಆ ದುಡ್ಡನ್ನು ತಗೊಂಡು ಅವನ ಒಬ್ಬನ ಇಟ್ಕೊಳ್ಳೋದಿಲ್ಲ, ಮನೆಯವ್ರಿಗೆ ಹಂಚಬೇಕು. ಅವನು ಅಕ್ಕ ತಂಗಿಯ ಅಥವಾ ಅಣ್ಣ ತಮ್ಮ ಮಕ್ಕಳ ಯಾರಾದ್ರೂ ಇರ್ತಾರೆ ನೋಡಿ, ಅವ್ರು ಹಂಚಿಕೊಡ್ತಾರೆ. ಅದರಲ್ಲಿ ಖುಷಿ ಇದೆ, ನನ್ನ ಕೋಣ ಅದು. ಮತ್ತೆ ಪ್ರತಿ ಕಂಬಳಕ್ಕವರು ಬರ್ತಾರೆ ನೋಡ್ಲಿಕ್ಕೆ, ನಮ್ದೊಂದು ಕೋಣ ಓಡ್ತಾ ಇದೆ, ಎಷ್ಟು ಖುಷಿ ಪಡ್ತಾರೆ. ನಾನೇ ಸಾಕಿದ ಕೋಣ ನಮ್ಮ ಮಕ್ಕಳು ಬಹುಮಾನ ಪಡೆದಾಗ ಎಷ್ಟು ಖುಷಿ ಪಡ್ತೇವೋ, ನಮ್ಮ ಮಕ್ಕಳು ಇಂಜಿನಿಯರೋ ಡಾಕ್ಟರ್ ಆದಾಗ ಎಷ್ಟು ಸಂತೋಷ ಪಡ್ತೇವೋ,
ಅಷ್ಟೇ ಖುಷಿ ನಾವು ಸಾಕಿದ ಕೋಣ ಬಹುಮಾನ ಪಡೆದಾಗಲೂ ನಾವು ಪಡ್ತೀವಿ ನಾವು. ನಮ್ಮ ಕಂಬಳದ ಸಂಭ್ರಮ ಅನ್ನುವಂಥದ್ದು ಹೇಗೆ ಮುಂದಿನ ದಿನಗಳಲ್ಲಿ ಜನರಿಗೆ ನೀವು ತೋರಿಸಲಿಕ್ಕೆ ಇಷ್ಟಪಡ್ತೀರಿ? ಯಾಕಂದ್ರೆ ಆ ಸಂಭ್ರಮ ಮತ್ತೊಮ್ಮೆ ಮರೆಮಾಚಬಾರದು, ಎಲ್ಲ ಜವಾಬ್ದಾರಿ ನಿಮ್ಮ ಮೇಲೆ ಇದೆ. ಯಾಕಂದ್ರೆ ಒಮ್ಮೆ ನೀವು ಎಲ್ಲವನ್ನು ಅಡೆತಡೆಗಳನ್ನು ನೋಡಿದವರು, ಯಾಕಂದ್ರೆ ಮತ್ತೊಮ್ಮೆ ಆ ಅಡೆತಡೆಗಳು ಬರಬಾರದು. ಈ ಕಂಬಳ ಸಂಭ್ರಮಕ್ಕೆ ಅಡ್ಡಿ ಆತಂಕ ಇಲ್ಲದ ಹಾಗೆ ಹೇಗೆ ಮಾಡ್ತೀರಿ? ಕೊನೆಯದಾಗಿ ಹೇಳುದಾದ್ರೆ, ಕಂಬಳದಲ್ಲಿ ಗಂತು ಅಂತ ಇದೆ. ಗಂತಲ್ಲಿ ಹೆಚ್ಚು ತಿರುಗಿಸಿದ್ರೆ ಕೋಣಗಳನ್ನು ಹೊಡಿಲಿಕ್ಕೆ ಅವಕಾಶ ಇಲ್ಲ. ಕೋಣಗಳ ಫಿನಿಶಿಂಗ್ ಪಾಯಿಂಟ್ ಬಿಟ್ಟ ಮೇಲೆ ಕೋಣಗಳಿಗೆ ಹೊಡಿಲಿಕ್ಕೆ ಅವಕಾಶ ಇಲ್ಲ. ನೀರು ಹಾಕುವಲ್ಲಿ, ನೀರು ಹೊಡೆಯುವಲ್ಲಿ ಅಲ್ಲಿ ಹೊಡಲಿಕ್ಕೆ ಅವಕಾಶ ಇಲ್ಲ. ಓಡಿಸುವವನ ಕೈಯಲ್ಲೊಂದು ಬೆತ್ತ, ಅಂದರೆ ಅದು ಕೋಣವನ್ನು ನೇರವಾಗಿ ಓಡಿಸಲಿಕ್ಕೆ ಮಾತ್ರ ಉಪಯೋಗ ಮಾಡ್ತಕ್ಕದ್ದು. ಮಾನಾಂತಿಕವಾಗಿ ಹೊಡೆಯುವಂಥ ಅವಕಾಶ ಕೂಡ ಇಲ್ಲ. ಯಾಕೆ ಹೇಳುದಂದ್ರೆ, ಈ ಕಂಬಳದ ತೊಡಕಿನಾಗಿ ಒಂದು ವರ್ಷ ಕಂಬಳನೇ ನಡೆಯಲಿಲ್ಲ. ಕಂಬಳ ನಡೆಯದೇ ಇರುವಂತಹ ಅನುಭವ ನಮ್ಗಾಗಿದೆ. ಏನು ಇದೆ ಅನ್ನೋದು, ಏನು ಇಲ್ಲ ಅನ್ನೋದು ಎಲ್ಲ ಗೊತ್ತಾಗಿದೆ. ಮತ್ತೆ ಆ ತೊಂದರೆಗಳನ್ನ ನಾವು ತಗೋಬಾರ್ದು. ಎಲ್ಲರೂ ಕೂಡ, ವ್ಯವಸ್ಥಾಪಕರು ಇರ್ಬೋದು, ಕೋಣಗಳ ಯಜಮಾನರು ಇರ್ಬೋದು, ಓಡಿಸುವವರು ಇರ್ಬೋದು, ವೀಕ್ಷಕರು ಇರ್ಬೋದು, ಕಂಬಳವನ್ನು ಉಳಿಸಿ ಬೆಳೆಸುವ ಜವಾಬ್ದಾರಿ ಎಲ್ಲರ ಕೈಯಲ್ಲಿದೆ. ಅದಕ್ಕೆ ಬೇಕಾದಂಥ ಪೂರಕ ವಾತಾವರಣ ಜಿಲ್ಲಾ ಸಮಿತಿ ಒಂದು ಇದಕ್ಕೆ ಕಾನೂನನ್ನು ರೂಪಿಸಿ, ಕರ್ನಾಟಕ ಏನು ಷರತ್ತನ್ನು ವಿಧಿಸುತ್ತದೆ ಅದನ್ನು ಚಾಚು ತಪ್ಪದೆ ಪಾಲಿಸಿಕೊಂಡು, ಸಂಸ್ಕೃತಿಯನ್ನು ಉಳಿಸುತ್ತಾ, ಜಾನಪದ ಆಚರಣೆ ಉಳಿಸುತ್ತಾ, ಜೊತೆಗೆ ಕೃಷಿಗೂ ಪೂರಕವಾಗಿರ್ತಕ್ಕಂಥ ಕಂಬಳಗಳು ಆಗಬೇಕು ಅನ್ನೋದನ್ನು ನಮ್ಮ ಭಾವನೆ. ಹಳ್ಳಿ ಹಳ್ಳಿ ಹಳ್ಳಿಗಳಿಗೆ ಕಂಬಳ ಆಗ್ತಿತ್ತು. ಹಳ್ಳಿಯಲ್ಲಿ ಜಾಗ ಕಂಬಳ ಇದ್ದರೆ ಮಣ್ಣು ದಂಡೆ ಹಾಕೋದು ಕಂಬಳ ಮಾಡಿದೆ. ಇದು ಇದೆಲ್ಲ ಕಂಡೀಷನ್ ಇರಲಿಲ್ಲ. ಆಗ ನಮ್ಮೂರಲ್ಲಿ ಕಂಬಳ ಮಾಡ್ಬೋದು. ಅದು ಅಂಥ ಪರಿಸ್ಥಿತಿ ಮತ್ತೆ ಬರಬೇಕು. ಕಂಬಳ ಅಂದರೆ ನೋಡುಗರಿಗೆ, ಅವ ಕಂಬಳ ಅಂದರೆ ಈ ಶಿಸ್ತಿನಲ್ಲಿದೆ, ಸಾಕು ಪ್ರಾಣಿಗಳನ್ನು ಪ್ರೀತಿಯಿಂದ ಓಡಿಸುವಂಥ ಇದೊಂದು ಕೂಟ ಅಂತೇಳಿ ಇಡೀ ರಾಜ್ಯದ ಜನತೆ ನೋಡುವಂಥ ಆಗಬೇಕು ಅನ್ನೋದು ನಮ್ಮ ಪ್ರಯತ್ನ. ಎಸ್, ಬಹಳಷ್ಟು ವಿಚಾರಗಳನ್ನು ನಮ್ಮ ಜೊತೆ ಇವತ್ತು ಬಂದು ಹಂಚಿಕೊಂಡ್ರಿ. ಕಾರ್ಯಕ್ರಮಕ್ಕೆ ಬಂದದಕ್ಕೆ ಧನ್ಯವಾದಗಳು. ನಮಸ್ಕಾರ. ಎಸ್ ವೀಕ್ಷಕರು, ಈಗಾಗಲೇ ನೀವು ನೋಡಿದ್ರಿ ಯಾವ ರೀತಿಯಲ್ಲಿ ಕಂಬಳ ಸಂಭ್ರಮ ಅನ್ನುವಂಥದ್ದು ಈಗಾಗಲೇ ಕಂಬಳ ಪ್ರಿಯರಿಗೆ ಒಂದು ಖುಷಿಯನ್ನು ತಂದುಕೊಡುವಂಥ ದಿನಗಳು ಬರ್ತಾ ಇದೆ. ಇನ್ನೆಷ್ಟು ದಿನಗಳಲ್ಲಿ ಕಂಬಳ ಶುರುವಾಗತ್ತೆ ಅನ್ನುವಂಥದ್ದು, ಎಲ್ಲರೂ ಈ ಒಂದು ಕಂಬಳ ಸಂಭ್ರಮವನ್ನು ಮುಂದುವರಿಸುವಂಥ ವ್ಯವಸ್ಥೆಗಳಿಗೆ ಮುನ್ನಾಗಿ ಅನ್ನುವಂಥದ್ದು ಅವರು ಹೇಳಿದ ಹಾಗೇನೆ, ಯಾವುದೇ ಒಂದು ಒಂದು ಪ್ರಾಣಿಗಳಿಗೆ ಹಿಂಸೆ ನೀಡದೆ ಅಥವಾ ಯಾವುದೇ ಒಂದು ಕಾನೂನುಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳದೆ ಒಂದು ಕಂಬಳವನ್ನು ಉಳಿಸ್ಕೋಬೇಕು ಅನ್ನುವಂಥದ್ದು ಅವರು ಹೇಳಿದೆ. ಇದಿಷ್ಟು ಈ ಹೊತ್ತಿನ ವಿಶೇಷ. ನಾಳೆ ಇದೇ ಸಮಯಕ್ಕೆ ಭೇಟಿಯಾಗ್ತೇನೆ. ಸುದ್ದಿ, ಮಾಹಿತಿ, ಮನರಂಜನೆ ನೋಡ್ತಾ ಸ್ಪಂದನ.